ಕಾರ್ಬೋರೇಟರ್ ಪೆಟ್ರೋಲ್ ಸರಿಯಾಗಿ ಪಾಸ್ ಆಗ್ತಾ ಇದೆ. ಮತ್ತೆ ಕರೆಂಟ್ ಏನಾದ್ರು ಪಾಸ್ ಆಗ್ತಾ ಇಲ್ವಾ ನೋಡಿ? ಕರೆಂಟ್ ಕರೆಕ್ಟ್ ಆಗಿದೆಯಪ್ಪ, ಬ್ಯಾಟ್ರಿ ಎಲ್ಲ ಚೆಕ್ ಮಾಡಿಸಿದ್ದಾಯ್ತಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ನೆಟ್ ಗಿಟ್ಟ ಏನಾದ್ರು ಲೂಸ್ ಆಗಿದೆಯಾ? ಅದೆಲ್ಲ ಸರಿಯಾಗಿ ಇದೆಯಪ್ಪ, ಅದೆಲ್ಲ ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ನಿಮ್ಗೆ ಏನ್ ಬೇಕಾದ್ರೆ ತಗೊಳ್ಳಿ, ನಮ್ಮನ್ನ ಮಾತ್ರ ಬಿಟ್ಬಿಡಿ ಪ್ಲೀಸ್, ನಮ್ಮನ್ನ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್. ಈ ತಾಳಿ ಮಾತ್ರ ಕೇಳ್ಬೇಡಿ ನಿಮ್ದಮ್ಮಯ್ಯ ಪ್ಲೀಸ್. ಬೇಡ ಬೇಡ. ಬಂತು, ನನ್ನ ಮಾಂಗಲ್ಯ ಕಾಪಾಡಿದ್ರಿ. ನಿಮ್ಮ ಹೆಸರೇನಣ್ಣ? ಗರುಡ, ಇನ್ಸ್ಪೆಕ್ಟರ್ ಗರುಡ. ಮಿಸ್ಟರ್ ರಘುನಾಥ್, ನಿನ್ ಹೆಂಡತಿ ಮಗು ನನ್ನ ಹತ್ರ ಇದ್ದಾರೆ, ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡಿದ್ದೀನಿ. ಪ್ರಾಣದ ಬೆಲೆ ಎಷ್ಟು ಎಲ್ಲಿ ಅಂತ ಫೋನ್ ಮಾಡ್ತಿರ್ತೀನಿ, ಅಷ್ಟರಲ್ಲಿ ನಾನು ಪೊಲೀಸ್ ಗೆ ಸಂದಿಯೋ ಅವ್ರನ್ನ ಜೀವಂತವಾಗಿ ನೋಡಲ್ಲ. ಏನಯ್ಯ ಯಾಕೆ ಇಷ್ಟು ಗಾಬರಿ ಆಗಿದೀಯ? ಏನಾಯ್ತು? ಯಾವನೋ ಸ್ಕೌಂಡ್ರಲ್ಲೋ ನನ್ನ ಹೆಂಡತಿ ಮಗುನ ಕಿಡ್ನಾಪ್ ಮಾಡಿದ್ದಾನೆ. 50 ಲಕ್ಷ ರೂಪಾಯಿ ಕೊಟ್ರೆ ಜೀವ ಸಹಿತ ಉಳಿಸ್ತಾನಂತೆ. ಪೊಲೀಸ್ನವ್ರಿಗೆ ಏನಾದರೂ ತಿಳಿಸಿದ್ರೆ ಕೊಂದು ಹಾಕ್ತೀನಿ ಅಂತ ಹೆದರಿಸ್ತಿದ್ದಾನೆ. ನಾನೀಗ ಏನ್ ಮಾಡ್ಲಿ ಜಗನ್ನಾಥ್? ಪ್ರಾಣಕ್ಕಿಂತ ಹೆಚ್ಚನೆಯ ಹಣ
ನಮ್ಮಿಬ್ಬರಲ್ಲಿ ಯಾರಿಗೆ ತೊಂದರೆ ಬಂದ್ರು ಆಫೀಸ್ ಅಕೌಂಟ್ನಲ್ಲೇ 50 ಲಕ್ಷ ರೂಪಾಯಿ ತನಕ ಡ್ರಾ ಮಾಡ್ಕೋಬಹುದು ಅಂತ ಅಗ್ರಿಮೆಂಟ್ ಇದೆಯಲ್ಲ, ಅದರಲ್ಲೇ ಡ್ರಾ ಮಾಡ್ಕೋ. ಯಾಕೆ ಮಿಸ್ಟರ್ ರಘುನಾಥ್ ಆಗಿ ನಿಂತ್ಬಿಟ್ರಿ? ನಿಮ್ಮ ಹೆಂಡತಿ ಮಗು ಕಿಡ್ನಾಪ್ ಮಾಡಿರೋ ವಿಷಯ ನಮ್ಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯನಾ, ಅಥವಾ ಕಿಡ್ನಾಪರ್ ಪೊಲೀಸಿಗೆ ತಿಳಿಸ್ಕೊಡ್ದು ಅಂತ ನಿಮಗೆ ಕೊಟ್ಟಿರೋ ಎಚ್ಚರಿಕೆ ನೆನೆಸ್ಕೊಂಡು ಭಯನಾ? ಒಂದು ರೀತಿಯಲ್ಲಿ ಭಯನೂ ಆಗ್ತಿದೆ, ಜೊತೆಗೆ ಆಶ್ಚರ್ಯನೂ ಆಗ್ತಿದೆ. ನಿಮ್ಮಂಥ ದೊಡ್ಡ ದೊಡ್ಡ ಶ್ರೀಮಂತರ ಪಟ್ಟಿನೇ ನಮ್ಮ ಹತ್ರ ಇದೆ. ಯಾವಾಗ 50 ಲಕ್ಷ ರೂಪಾಯಿ ಒಂದೇ ಸಲ ಬ್ಯಾಂಕಿಂದ ಡ್ರಾ ಮಾಡಿದ್ರಿ ಅನ್ನೋ ಇನ್ಫಾರ್ಮೇಶನ್ ನಮಗೆ ಬಂತು, ಆಗಲೇ ಗೊತ್ತಾಯ್ತು ನೀವು ಯಾವುದೋ ಸಮಸ್ಯೆ ಸಿಗಾಕೊಂಡಿದ್ದೀರಿ ಅಂತ. ಯಾವ ವಿಷಯಕ್ಕೂ ನೀವೇನು ಹೆದರಬೇಕಾದಿಲ್ಲ, ಧೈರ್ಯವಾಗಿರಿ. ನಿಮಗೆ ತಿಳಿಸ್ತೇನೆ ನಾವು ಯಾವ ನಿರ್ಧಾರಕ್ಕೂ ಬರೋದಿಲ್ಲ. ನಿರ್ಧಾರ ಇರಲಿ, ನೀವು ಇಲ್ಲಿ ಬಂದಿದ್ದೇ ತಪ್ಪು. ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ನನ್ನ ಹೆಂಡತಿ ಮಗುನ ಕೊಂದು ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ನನಗೆ ಹಣ ಹೋದರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಗು ಸೇಫ್ ಆಗಿ ಮನೆಗೆ ಬಂದರೆ ಸಾಕು. ಆತಂಕ ಪಡಬೇಡಿ, ಇಂಥ ಕೇಸಸ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಬ್ರಾಂಚನ್ನೇ ಓಪನ್ ಮಾಡಿದ್ದೀವಿ. ಅಲ್ಲೊಬ್ಬ ಸ್ಪೆಷಲ್ ವ್ಯಕ್ತಿನೇ ಇಟ್ಟಿದ್ದೀವಿ. ಆತ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಇಲ್ಲದೆ ಹೋದರೂ ಕೂಡ 10 ಜನ ಯೂನಿಫಾರ್ಮ್ನಲ್ಲಿರೋ ಪೊಲೀಸ್ ಅಧಿಕಾರಿಗಳಿಗೆ ಸಮಾನ. ಧೈರ್ಯವಾಗಿದೆ, ಹಿ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಯಾರು ಸರ್ ಅಂತ ಅಪರೂಪದ ವ್ಯಕ್ತಿ? ಗರುಡ ಅಂತ, ಇನ್ಸ್ಪೆಕ್ಟರ್ ಗರುಡ ಅಂತ. ಇನ್ಸ್ಪೆಕ್ಟರ್ ಗರುಡ ರಿಪೋರ್ಟಿಂಗ್ ಸರ್. ಎಸ್ ಮಿಸ್ಟರ್ ರಘುನಾಥ್, ಹಿ ಈಸ್ ಮಿಸ್ಟರ್ ಗರುಡ, ದ ಹೀರೋ ಆಫ್ ಅವರ್ ಡಿಪಾರ್ಟ್ಮೆಂಟ್. ಮಿಸ್ಟರ್ ಗರುಡ, ಈ ಕೇಸಿನ ಹಿನ್ನೆಲೆ ಏನು ಅಂತ ಗೊತ್ತಾ? ಗೊತ್ತು ಸರ್. ವೆರಿ ಗುಡ್ ಮಿಸ್ಟರ್ ರಘುನಾಥ್, ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಜೆಂಟಲ್ಮೆನ್, ಐ ಟೇಕ್ ಲೀವ್ ಆಫ್ ಯು. ಸಂಜಯ್, ಫಿಂಗರ್ ಪ್ರಿಂಟ್ಸ್ ಹುಡ್ಕೋದ್ರಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ಕಿಡ್ನಾಪ್ ಮಾಡಿರೋರು ಆ ಕೆಲಸದಲ್ಲಿ ಅನುಭವ ಇರೋರೇ, ಫಿಂಗರ್ ಪ್ರಿಂಟ್ಸ್ ಬಿಟ್ಟು ಹೋಗಂತ ದಡ್ರಲ್ಲ. ಸರ್, ಈ ಹ್ಯಾಟು ಮಹಡಿ ಮೆಟ್ಲು ಪಕ್ಕ ಬಿದ್ದಿತ್ತು, ಬಹುಶಃ ಇದನ್ನ ಕ್ರಿಮಿನಲ್ಸ್ ಯೂಸ್ ಮಾಡಿದ್ದಿರ್ಬೇಕು ಸರ್. ಈ ಹ್ಯಾಟಿಂದ ಏನ್ ಗೊತ್ತಾಗುತ್ತೆ ಸರ್? ಏನ್ ಗೊತ್ತಾಗುತ್ತೆ ಮಿಸ್ಟರ್ ರಘುನಾಥ್, ಸಾಮಾನ್ಯವಾಗಿ ಮನುಷ್ಯನಿಗೆ ತಲೆ ಅವನ ಆಕಾರಕ್ಕೆ ತಕ್ಕಂತೆ ಇರುತ್ತೆ. ಈ ಹ್ಯಾಟ್ ಸೈಜ್ ನೋಡಿದ್ರೆ ನಂಬರ್ 7, ಅಂದಮೇಲೆ ಅವನ ಎತ್ತರ ಸುಮಾರು 5 ಅಡಿಯಿಂದ 7 ಅಡಿ ಇರ್ಬೋದು. ತೂಕ ಸುಮಾರು 70-75 ಕೆಜಿ ಇರ್ಬೋದು. ಇದರಲ್ಲಿ ಅಂಟ್ಕೊಂಡಿರೋ ಕೂದಲು ನೋಡಿದ್ರೆ ಇದ್ರ ಬಣ್ಣ ಡೈ ಮಾಡಿದ್ದಾರೆ. ಅಂದಮೇಲೆ ಅವನ ವಯಸ್ಸು 40-45 ಇರ್ಬೋದು. ಕ್ಯಾಥೆಡ್ರಿನ್, ಅವನು ಉಪಯೋಗಿಸೋ ಹೇರ್ ಆಯಿಲ್ ಕ್ಯಾಥೆಡ್ರಿನ್. ಮಿಸ್ಟರ್ ಶಿವ, ಎಸ್, ನಮ್ಮ ಹಳೆ ಕಿಡ್ನಾಪರ್ ಲಿಸ್ಟ್ ಎಲ್ಲ ತರಿಸಿ. ಅಪರಾಧಿ ಎತ್ತರ ಸುಮಾರು 5 ಅಡಿಯಿಂದ 7 ಅಡಿ ಇರಬೇಕು, ಆ್ಯಂಡ್ ಕ್ಯಾಥೆಡ್ರಿನ್ ಏರ್ ಆಯಿಲ್ ಉಪಯೋಗಿಸೋನಂತಾರಾಗಿರ್ಬೇಕು. ಆಮೇಲೆ ಕಿಡ್ನಾಪರ್ಸ್ ಲಿಸ್ಟ್ ಒಳಗಡೆ ಇರೋರ್ದಲ್ಲ, ಹೊರಗಡೆ ಇರೋರ್ದು. ಪಿ ಎನ್ ಟಿಗೆ ಫೋನ್ ಮಾಡಿ, ಅವ್ರ ಫೋನ್ ನಂಬರ್ ಸಿಗಕ್ಕೆ 1/2 ಗಂಟೆ ಆಗುತ್ತೆ. ಆಮೇಲೆ ಅವ್ರು ನಮ್ಮ ಶಿವ, ಪಿ ಎನ್ ಟಿಗೆ ಫೋನ್ ಮಾಡಿ ಈ ಮನೆಗೆ ಬರೋ ಫೋನ್ ಕಾಲ್ಸ್ನೆಲ್ಲ ಟ್ರೇಸ್ ಮಾಡಕ್ಕೆ ಹೇಳು. ಹಾಗೆ ಈ ಮನೆ ಫೋನ್ಗೆ ಟೇಪ್ ರೆಕಾರ್ಡ್ ಫಿಕ್ಸ್ ಮಾಡು. ಸರ್, ಈ ತರ ಮದುವೆ ಮಾಡ್ಕೊಂಡು ಹೆಂಡತಿನ ಕಿಡ್ನಾಪರ್ಸ್ ಕಳ್ಕೊಳ್ಳೋ ಬದಲಾಗಿ ನಮ್ಮ ತರ ಮದುವೆ ಆಗದೆ ಒಳ್ಳೇದು ಸರ್. ಶಿವ ಸಾರಿ, ಬಟ್ ಡೋಂಟ್ ವರಿ ಸರ್, ಒಳ್ಳೆ ಸುದ್ದಿ ಏನು ಅಂದ್ರೆ ಕರ್ನಾಟಕ ಪೊಲೀಸ್ ಅತಿ ಬುದ್ಧಿವಂತರು ಸರ್. ಕೆಟ್ಟ ಸುದ್ದಿ ಏನು ಅಂದ್ರೆ ನಿಮ್ ಹೆಂಡತಿ ವಾಪಸ್ ಬಂದ್ಬಿಡ್ತಾಳ ಸರ್. ಶಿವ, ಡೋಂಟ್ ವೇಸ್ಟ್ ಮೈ ಟೈಮ್. ನೋಡಿದ್ರ ಮಿಸ್ಟರ್ ರಘುನಾಥ್, ಈ ಹ್ಯಾಟ್ ನಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ, ಏನೇ ಎಕ್ಸ್ಪರ್ಟ್ ಕ್ರಿಮಿನಲ್ ಅಪರಾಧ ಮಾಡೋ ಗಾಬರಿ ಆತ್ರದಲ್ಲಿ ಏನಾದ್ರೂ ಒಂದು ಸಣ್ಣ ಕ್ಲೂನ ಬಿಟ್ಟೋಗಿರ್ತಾನೆ. ಆ ಸಣ್ಣ ಕ್ಲೂನೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಸ್ಟಾರ್ಟಿಂಗ್ ಪಾಯಿಂಟ್. ಆ ಒಂದು ಸಣ್ಣ ಎಳೆನ ಹಿಡ್ಕೊಂಡು ಗುರಿ ಮುಟ್ಟೋದೆ ನಮ್ಮ ಪ್ರೊಫೆಷನ್. ಡೋಂಟ್ ವರಿ ಮಿಸ್ಟರ್ ರಘುನಾಥ್, ನಿಮ್ಮ ಹೆಂಡತಿ ಮಗುನ ಕಿಡ್ನಾಪ್ ಮಾಡಿರೋ ವ್ಯಕ್ತಿ ಎಲ್ಲೇ ಅಡಗಿದ್ರು ಅವನ್ನ ಹಿಡ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತಾ ಇದ್ರೆ ನಾನು ಇನ್ಸ್ಪೆಕ್ಟರ್ ಗರುಡನೇ ಅಲ್ಲ. ನಿಮ್ ಹೆಂಡತಿ ಮಗು ಸುರಕ್ಷಿತವಾಗಿದ್ದಾರೆ. ನೀವು ಎಲ್ಲಿಗೆ ಬರಬೇಕು, ಯಾವಾಗ ಬರಬೇಕು, ಹೇಗೆ ಬರಬೇಕು, ಎಷ್ಟು ಹಣ ತಗೊಂಡ್ ಬರಬೇಕು ಅಂತ ಮತ್ತೆ ಫೋನ್ ಮಾಡ್ತೀನಿ. ಅದೇನ್ ಸರಿಯಾಗಿ ಕೇಳಿಸ್ತಿಲ್ಲ, ಏನ್ ಹೇಳ್ಬೇಕು ಅಂತಿದೆಯೋ ಜೋರಾಗಿ ಅರ್ಥವಾಗುವಾಗ ಹೇಳು. ಅವಶ್ಯಕತೆ ಇಲ್ಲ, ನೀವು ನನ್ನ ಮಾತನ್ನ ಟೇಪ್ ರೆಕಾರ್ಡ್ ಮಾಡ್ತಿರೋದು, ಇನ್ಸ್ಪೆಕ್ಟರ್ ಗರುಡ ಅದನ್ನ ಕೇಳ್ತಿರೋದು, ನಾನು ಎಲ್ಲಿಂದ ಮಾತಾಡ್ತಿದ್ದೀನಿ ಅಂತ ಕಂಡುಹಿಡಿಯೋಕ್ ಪ್ರಯತ್ನ ಪಡ್ತಿರೋದು ಎಲ್ಲ ನನಗೆ ಗೊತ್ತು. ನನ್ನ ಮಾತು ಅರ್ಥವಾಗದೆ ಇದ್ರೆ ಟೇಪ್ ಅನ್ನ ರೀವೈಂಡ್ ಮಾಡಿ ಅರ್ಥವಾಗೋವರೆಗೂ ಕೇಳಿ. ಇನ್ಸ್ಪೆಕ್ಟರ್, ಈಗ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥವಾಗ್ತಾ ಇಲ್ಲ. ನಾಳೆ ಸಂಜೆ 5 ಗಂಟೆ ಒಳಗೆ ದಯವಿಟ್ಟು ನನ್ನ ಹೆಂಡತಿ ಮಗುನ ಕಾಪಾಡೋಕ್ಕೆ ಒಂದು ದಾರಿ ಹುಡುಕಿ ಪ್ಲೀಸ್. ಐ ವಿಲ್ ಡೂ ಇಟ್.
ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಐ ನಾನು ಹೇಳೋದನ್ನ ನೀನು ಗಮನ ಇಟ್ಟು ಕೇಳು. ನಡು, ನೀನ್ ಕೇಳ್ತಿರೋ ಹಣ ನಿನಗೆ ಬೇಕಾದ್ರೆ ರಘುನಾಥ್ ಹೆಂಡತಿ ಮಗು ಜೀವಂತವಾಗಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು. ಹಾಗಾದ್ರೆ ಫೋನ್ನಲ್ಲಿ ಅವ್ರ ಧ್ವನಿ ಕೇಳ್ಬೇಕೇನು? ನಾ, ಅದ್ರಲ್ಲಿ ನಂಬಿಕೆ ನನಗಿಲ್ಲ. ನಡು, ಸ್ಟಿಲ್ ಕ್ಯಾಮ್ರಾದಲ್ಲಿ ಅವ್ರ ಫೋಟೋ ತೆಗೆದು ನನಗೆ ಕಳಿಸ್ಕೊಡ್ಬೇಕು. ಇನ್ನೊಂದು ವಿಷಯ ಗ್ಯಾಪ್ಕ ಇಟ್ಕೋ, ಇವತ್ತಿನ ಕನ್ನಡ ಪ್ರಭಾ ಅಥವಾ ಪ್ರಜಾವಾಣಿ ಆ ಫೋಟೋದಲ್ಲಿ ಅವ್ರ ಕೈಲಿರ್ಬೇಕು. ಅರ್ಥ ಆಯ್ತಾ? ಗರುಡ, 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 ನೀನ್ ಕೇಳಿದ ಫೋಟೋಗ್ರಾಫ್ ಈ ಕಾರ್ ನಲ್ಲಿತ್ತು. ಯಾವನೋ ಒಬ್ಬ ಮೋಟರ್ ಬೈಕ್ ಅಲ್ಲಿ ಬಂದು ಬಿಸಾಕ್ಬಿಟ್ಟೋದ, ನಂಬರ್ ನೋಟ್ ಮಾಡಕ್ ಮುಂಚೆ ಹೊಟ್ಟೋದ. ಶಿವ, ನನಗೆ ಮೋಟರ್ ಸೈಕಲ್ ನಂಬರ್ ಅಲ್ಲ ಇಂಪಾರ್ಟೆಂಟು, ಈ ಫೋಟೋಗ್ರಾಫ್ ಇಂಪಾರ್ಟೆಂಟು. ನಡು, ನಮ್ಮ ಡಿಪಾರ್ಟ್ಮೆಂಟ್ ಫೋಟೋಗ್ರಾಫರ್ ಹತ್ರ ಹೇಳಿ ಈ ಫೋಟೋನ ಎಷ್ಟು ಎಂದಾಜ್ ಮಾಡಕ್ ಸಾಧ್ಯನೋ ತಕ್ಷಣ ಮಾಡಕ್ ಹೇಳು. ಶಿವ, ಈ ಫೋಟೋ ಬ್ಯಾಗ್ರೌಂಡ್ ನೋಡಿದ್ರೆ ಒಂದು ಇಟ್ಕೆ ಮಾಡೋ ಮಿಷಿನ್ ಇದ್ದಾಗಿದೆ. ಅಂದಮೇಲೆ ರಘುನಾಥ್ ಹೆಂಡತಿ ಮಗುನ ಈ ಕಿಡ್ನಾಪರ್ಸು ಬ್ರೇಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಲಿ ಇಟ್ಟಿರಬೇಕು ಅಂತ ಕಾಣಿಸುತ್ತೆ. ಬೆಂಗಳೂರು ಸುತ್ತಮುತ್ತ ಇಂಥ ಫ್ಯಾಕ್ಟ್ರಿಗಳು ಎಷ್ಟಿದೆ ಅಂತ ನನಗೆ ತಕ್ಷಣ ತಿಳಿಬೇಕು. ಕೆಲಸ ನಡೀತಾರಂಥ ಫ್ಯಾಕ್ಟ್ರಿಲಂತೂ ಅವ್ರು ಇಡಕ್ಕೆ ಸಾಧ್ಯ ಇಲ್ಲ. ಹಾಳು ಬಿದ್ದಿರೋ ಫ್ಯಾಕ್ಟ್ರಿಲಿ ಇರಬೇಕು, ಅದು ರೈಲ್ವೆ ಟ್ರ್ಯಾಕ್ ಪಕ್ಕ ಅಥವಾ ರೈಲ್ವೆ ಸ್ಟೇಷನ್ ಪಕ್ಕ ಇರಬೇಕು ಅಂತ ಕಾಣಿಸುತ್ತೆ. ಅದೇನು ರೈಲ್ವೆ ಟ್ರ್ಯಾಕ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರಬೇಕು ಅಂತ? ಅವನು ನನ್ನ ಜೊತೆ 3 ಸಲ ಫೋನಲ್ಲಿ ಮಾತಾಡಿದಾಗಲು ಅವನ ವಾಯ್ಸ್ ಜೊತೆ ಟ್ರೈನ್ ಪಾಸ್ ಆಗೋ ಶಬ್ದ ಕೇಳಿಸ್ತಾನೆ ಇತ್ತು. ನೋಡು, ನನಗೆ ಇಮ್ಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ ಸಿಟಿ ಮ್ಯಾಪ್ ಬೇಕು. ಫೋಟೋ ಬಂತು ತಾನೆ, ತೃಪ್ತಿ ಆಯ್ತಾ? ಅವ್ರು ಬದುಕಿದ್ದಾರೆ ಅಂತ ನಂಬಿಕೆ ಬಂತ? ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಇವತ್ತು 5 ಗಂಟೆ ಒಳಗೆ 50 ಲಕ್ಷ ನನ್ನ ಕೈ ಸೇರ್ಬೇಕು. ಹೇಗ್ ತಲುಪಿಸ್ಬೇಕು ಅನ್ನೋದನ್ನ ಮತ್ತೆ ಫೋನ್ ಮಾಡಿ ತಿಳಿಸ್ತೀನಿ. ಹಲೋ ಹಲೋ, ಕೆಲಸ ನಡೀದಿರೋ ಬ್ರಿಕ್ ಫ್ಯಾಕ್ಟ್ರಿ ಅಂದ್ರೆ ಎರಡೇ, ಒಂದು ಇದು, ಮತ್ತೊಂದು ಇಲ್ಲಿದೆ. ಈ ಏರಿಯಾದಲ್ಲಿ ಯಾವ ರೈಲ್ವೆ ಟ್ರ್ಯಾಕು ಇಲ್ಲ. ಸೊ ನಾವು ಹುಡುತಿರೋ ಫ್ಯಾಕ್ಟ್ರಿ ಇದಲ್ಲ, ಆದ್ರೆ ಈ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇಂದೂಪುರ್ ರೈಲ್ವೆ ಲೈನ್ ಹೋಗುತ್ತೆ. ಸೊ ದಿಸ್ ಮಸ್ಟ್ ಬಿ ಇಟ್. ನೀನು ಗಂಡ 50 ಲಕ್ಷ ಕೊಡ್ಲಿಲ್ಲ ಅಂದ್ರೆ ಹೆದರ್ಕೋಬಿಡಿ. ನಾನೊಬ್ಬ ಪೊಲೀಸ್ ಆಫೀಸರ್, ನೀವು ನಡೀರಿ. ಐ ಬರ ಮಿಸ್ಟರ್ ರಘುನಾಥ್, ತಗೊಳ್ಳಿ ನಿಮ್ಮ ಹೆಂಡತಿ ಮಗು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ರಿಯಲಿ ಗ್ರೇಟ್ ಇನ್ಸ್ಪೆಕ್ಟರ್. ಕನ್ಗ್ರ್ಯಾಚುಲೇಷನ್ಸ್, ಮೈ ಬಾಯ್. ಸಾರಿ ಸರ್, ನಾನೀಗ ನಿಮ್ಗೆ ಇಷ್ಟವಾಗದೇ ಇರೋ ಕೆಲಸ ಮಾಡಬೇಕಾಗಿದೆ. ನಾನೀಗ ನಿಮ್ಮ ಫ್ರೆಂಡ್ ರಘುನಾಥ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಈ ಕಿಡ್ನ್ಯಾಪ್ ಸುತ್ತುದಾರಿ ಇವರೇ, ಈ ಕಿಡ್ನ್ಯಾಪ್ ಮಾಡೋದಕ್ಕೆ ನಾಗರಾಜನ ನೇಮಿಸಿದ್ದು ಇವರೇ, 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಕ್ಕೆ ಹೇಳಿದ್ದು ಇವರೇ. ಯಾವ ಮುಟ್ಟಾಳ ಒಬ್ಬ ಸ್ಕೌಂಡರ್ ಬರೀ ಹೇಳಿ ತನ್ನ ಹೆಂಡತಿ ಮಗುನ ಕಿಡ್ನಾಪ್ ಮಾಡು ಅಂತ ಹೇಳ್ತಾನೆ? ಯಾಕೆ ಅಲ್ಲೇ ಸರ್ ಇರೋದು ಸ್ವಾರಸ್ಯ. ಇವ್ರ ಕಂಪನಿ ಪಾರ್ಟ್ನರ್ಸ್ ಅಲ್ಲಿ ಯಾರಿಗೆ ತುರ್ತು ಪರಿಸ್ಥಿತಿ ಬಂದಾಗ ಎಷ್ಟು ಬೇಕಾದ್ರೂ ಹಣ ಡ್ರಾ ಮಾಡ್ಬೋದು ಅನ್ನೋ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಮಿಸ್ಟರ್ ರಘುನಾಥ್ ಅವ್ರ ಪಾರ್ಟ್ನರ್ ಆದ ವಿಶ್ವನಾಥ್ಗೆ 50 ಲಕ್ಷ ರೂಪಾಯಿ ಚೀಟ್ ಮಾಡೋಕ್ಕೋಸ್ಕರ ಈ ನಾಟಕ ಆಡಿದ್ದಾರೆ. ಸ್ಕೌಂಡ್ರಲ್, ನೀನು ನಂಬಿದ್ದಕ್ಕೆ ಹೀಗೆ ಏನು ಮಾಡೋದು? ಯಾಕೋ ಹೇಳಿದೆ ಅದನ್ನೆಲ್ಲ. ನಾನು ಹೇಳೇ ಇಲ್ಲ. ಅವನು ಹೇಳಿಲ್ಲ ಮಿಸ್ಟರ್ ರಘುನಾಥ್, ನೀವಾಗೆ ಬಾಯ್ಬಿಟ್ರಿ. ಇದನ್ನೆಲ್ಲ ನೀವು ಹ್ಯಾಕ್ ಕಂಡು ಹಿಡಿದೆ? ವೆರಿ ಸಿಂಪಲ್ ಸರ್, ನಿನ್ನೆ ಬೆಳಗ್ಗೆನೆ 50 ಲಕ್ಷ ರೂಪಾಯಿನ ಬ್ಯಾಂಕಿಂದ ಡ್ರಾ ಮಾಡಿದ್ದಾರೆ ಮಿಸ್ಟರ್ ರಘುನಾಥ್. ಕಿಡ್ನಾಪರ್ಸ್ 50 ಲಕ್ಷನ ಕೇಳ್ತಾರೆ ಅಂತ ಇವ್ರಿಗೆ ಹ್ಯಾಕ್ ಗೊತ್ತಿತ್ತು? ಕಿಡ್ನಾಪರ್ಸ್ 3ನೇ ಸಲ ಫೋನ್ ಮಾಡಿದಾಗ ಮಾತ್ರ 5 ಗಂಟೆ ಒಳಗೆ 50 ಲಕ್ಷ ರೂಪಾಯಿ ತಂದ್ಕೊಡು ಅಂತ ಕೇಳ್ದ. ಆದ್ರೆ ಅದಕ್ಕೆ ಮೊದಲೇ ರಘುನಾಥ್ ಅವರು 5 ಗಂಟೆ ಒಳಗೆ ನನ್ನ ಹೆಂಡತಿ ಮಗುನ ಬಿಡಿಸ್ಕೊಡು ಅಂತ ನನ್ನನ್ನು ಕೇಳಿದ್ರು. ಕಿಡ್ನಾಪರ್ಸ್ 5 ಗಂಟೆನೆ ಡೆಡ್ ಲೈನ್ ಕೊಡ್ತಾರೆ ಅಂತ ಇವ್ರಿಗೆ ಹ್ಯಾಕ್ ಗೊತ್ತಿತ್ತು? ಇಲ್ಲ, ನಾನು ಹಾಗೆ ಹೇಳಲೇ ಹೇಳಲಿಲ್ಲ. ನೀವು ಹೀಗೆ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮಿಸ್ಟರ್ ರಘುನಾಥ್. ದಟ್ಸ್ ವೈ ಐ ಆಮ್ ಕಾಲ್ಡ್ ಆಸ್ ಇನ್ಸ್ಪೆಕ್ಟರ್ ಗರ್ಡ. ನಾಳೆ ಸಂಜೆ 5 ಗಂಟೆ ಒಳಗೆ ದಯವಿಟ್ಟು ನನ್ನ ಹೆಂಡತಿ ಮಗುನ ಕಾಪಾಡೋಕ್ಕೆ ಒಂದು ದಾರಿ ಹುಡುಕಿ. ಮಿಸ್ಟರ್ ರಘುನಾಥ್, ನೀವು ಮಾಡಿದ ಪ್ಲಾಟು ತುಂಬಾ ಚೆನ್ನಾಗಿತ್ತು, ಆದರೆ ಅದರಲ್ಲೊಂದು ಮಿಸ್ಟೇಕ್ ಇತ್ತು. ನೀವು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದು ತಪ್ಪಲ್ಲ, ಆದರೆ ನಮ್ಮನ್ನ ಫೂಲ್ಸ್ ಅಂತ ತಿಳ್ಕೊಂಡಿದ್ದು ಅದು ತಪ್ಪು. ಆರೆಸ್ಟ್ ಸೈಲೆನ್ಸ್, ಕೂಗಿ. ನಿಮ್ಮ ಗಂಟ್ಲು ಕಿತ್ತೋಗೋ ತನಕ ಕೂಗಿ. ಅಲ್ಲ, ನೀವು ಹೀಗೆ ಕೂಗಿದ್ರೆ ನನಗೇನು ಅಂತ ಗೊತ್ತಾಗುತ್ತೆ?
ಯಾರಾದ್ರೂ ಒಬ್ರು ಮುಂದೆ ಬಂದು ನಮಗಿಂತ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಐ ಕ್ಯಾನ್ ಟೇಕ್ ಆಕ್ಷನ್. ಹೇಳಿ ಏನಾಗಿದೆ? ನಾನು ಹೇಳ್ತೀನಿ. ನೀವ? ನನ್ನ ಹೆಸರು ಶಂಕರಪ್ಪ ಅಂತ, ಸಿಡಿಲು ದಿನಪತ್ರಿಕೆ ಸಂಪಾದಕ. ಓಹೋ, ಶಂಕರಪ್ಪ ನೀವೇನಾ? ನಿಮ್ಮ ಹೆಸರು ಕೇಳಿದ್ದೀನಿ, ಕೂತ್ಕೊಳ್ಳಿ. ಬ್ಯಾಡಿ 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 ನೋಡಿ, ಇವರೆಲ್ಲ ಪ್ರತಾಪ್ ನಗರದಲ್ಲಿರೋರು. ಅಲ್ಲಿ ಒಂದು ರೌಡಿಗಳ ಗುಂಪಿದೆ, ಅವರು ದಿನ ಬೆಳಗಾದ್ರೆ ಇವ್ರ ಅಂಗಡಿಗಳಿಗೆ ನುಗ್ಗಿ ಮಾಮೂಲು ಕೊಡು ಮಾಮೂಲು ಕೊಡು ಅಂತ ಗಲಾಟೆ ಮಾಡ್ತಾರೆ. ಹಣ ಕೊಡದೆ ಹೋದ್ರೆ ಬಡ್ದು ಬಡ್ದು ಹಿಂಸೆ ಕೊಡ್ತಾರೆ. ಸರ್, ಇದನ್ನೆಲ್ಲ ನೋಡ್ಕೊಂಡು ನೀವು ಹ್ಯಾಕ್ ಸುಮ್ಮನಿದ್ದೀರಾ? ಯಾರಾದ್ರೂ ಒಬ್ರು ಬಂದು ವಿಷಯ ಏನು ಅಂತ ಹೇಳಿದ್ರೆ ತಾನೇ ನಮಗ್ ಗೊತ್ತಾಗೋದು. ಆ ರೌಡಿಗಳ ವಿಷಯನ ನಮಗ್ ಬಿಟ್ಬಿಡಿ. ಅದು ಅಷ್ಟು ಸುಲಭವಾದ ಮಾತಲ್ಲ ಸರ್, ಸುಲಭವಾದ ಮಾತಲ್ಲ. ನೋಡಿ, ನೀವು ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳನ್ನೆಲ್ಲ ಹಿಡಿದು ಮಟ್ಟ ಹಾಕಿದ್ದೀರಾ, ಅದು ನನಗೂ ಗೊತ್ತಿದೆ. ನಾನು ಅದನ್ನ ಪೇಪರ್ನಲ್ಲಿ ಹಾಕಿದ್ದೀನಿ ಸರ್. ಆ ರೌಡಿಗಳ ಗುಂಪಿನ ಹಿಂದೆ ಮೋಹನ್ ರಾವ್, ನಾರಾಯಣ ರಾವ್, ರಂಗರಾವ್ ಅಂತ ಮೂರು ಜನ ಲೀಡರ್ಗಳಿದ್ದಾರೆ ಸರ್. ಆ ಲೀಡರ್ಗಳಿಗೆ ಹೋಮ್ ಮಿನಿಸ್ಟರ್ ಸಪೋರ್ಟು. ಪ್ರತಾಪ್ ನಗರ. ಒಂದ್ ಕಟ್ ಬಿಡಿ ಕೊಡಪ್ಪ. ಏಯ್ ಮಾಮೂಲ್ ಕೊಡ. ಏಯ್ ತೆಗಿಯೋ ಕೊಡ. ಲೇಯ್ ಕೊಡ. ಏಯ್ ಏಯ್ ತೆಗಿಯೋ ಕೊಡ. ನಿಮ್ಮಣ್ಣ ಪುಕ್ಳ ಎಲ್ಲೋಗಿರ್ತಾನೆ, ಐಜಿ ಆಫೀಸ್ ಹೋಗಿರ್ತಾನೆ. ಇವತ್ತು ಏನಾಯ್ತು ಗೊತ್ತಾ? ಏನಾಯ್ತು? ಪ್ರತಾಪ್ ನಗರದಲ್ಲಿ ಒಂದು ದೊಡ್ಡ ಫೈಟ್. ಇನ್ಸ್ಪೆಕ್ಟರ್ ಶಿವ ವರ್ಸಸ್ 10 ವಿಲನ್ಸ್. 10 ಜನ ರೌಡಿಗಳು, ಅಲ್ಲೊಬ್ಬ ಕಂಟ್ರಿ ಬ್ರೂಸ್ ಸ್ಟೈಲ್ ರೆಡಿ ಆಗ್ಬಿಟ್ಟ, ಇನ್ನೊಬ್ಬ ಬ್ರೂಸ್ ಲೀ ಸ್ಟೈಲ್ ಪೋಸ್ ಕೊಡ್ತಾ ಇದ್ದ. ಮೂರನೇ ಅವನು 6'2" 70mm ಫ್ರೇಮ್ ಅಲ್ಲಿ ಗುರ್ರ ಅಂತ ನೋಡ್ತಿದ್ದ. ಸ್ಟೈಲ್ ಆಗಿ ಒಂದು ಕೊಟ್ಟು ಟೈಂಗ್ ಅಂತ ತಿರುಗಿದೆ. ಈ ಕಡೆ ಬಾ, ಫೈಟ್ ನಡೀತಾ ಇದೆ. ಅಲ್ಲ ಬಟಾಕ್ ಮಾಡಕ್ ಬರ್ತಾ ಇದ್ದಾನೆ. ರೈಟ್ ಬ್ಲಾಕ್ ಲೆಫ್ಟ್ ಓಪನ್ ಸಮಕ್ ದಿಶಾಂ. ಆ ಶತ್ರು ವಿನಾಶ, ಇನ್ನೊಬ್ಬ ಬಂದ ಕತ್ತಿಕೊಂಡ. ಅಯ್ಯೋ ಬಿಡೋ, ಐ ಆಮ್ ಸಫೋಕೇಟಿಂಗ್ 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 ಸಫೋಕೇಟಿಂಗ್. ಏನಾಯ್ತು ನಿಮ್ಗೆ? ನನಗಲ್ಲ, ಅವನಿಗೆ ಇಂಟರ್ನಲ್ ಬ್ಲೀಡಿಂಗ್, ಮಲ್ಟಿಪಲ್ ಇಂಜುರೀಸ್. ಮೂರ್ ನೇರ ಮನೆ ಇಟ್ಕೊಂಡ ಹಿಂದೆ ತಗೊಂಡು ಹೋಗ್ತಾರೆ. ಹಿಂದೆ ಲಾರಿ ಇದೆ, ಬಂಡಿ ಮಾಡಿ ಬಿಡೋ. ಜಾಕಿ ಚಾನ್ ಪಿಚ್ಚರ್ ನೋಡಿದ್ಯಾ? ಇಲ್ಲ. ಬ್ರೂಸ್ ಲೀ ಪಿಚ್ಚರ್ ನೋಡಿದ್ಯಾ? ಬ್ರೂಸ್ ಲೀ ಸ್ಟೈಲ್ ಅಲ್ಲಿ ಎಂಟರ್ ದಿ ಡ್ರಾಗನ್ ಅಂತ ಡಮಾರ್ ಅಂತ ಕಿಕ್ ಕೊಟ್ಟೆ. ರಿಟರ್ನ್ ಆಫ್ ದಿ ಡ್ರಾಗನ್ ಅಂತ ಇನ್ನೊಂದು ಕಿಕ್. ಕ್ಲೀನ್ ಬೋಲ್ಡ್, ವಿಕ್ಟಿಮ್ ಔಟ್, 3 ವಿಕೆಟ್ಸ್ ಡೌನ್. 10-3=6. 6 ಅಲ್ಲ 7. ಓಕೆ 7. ಇನ್ನೊಬ್ಬ ಬರ್ತಾ ಇದ್ದಾನೆ. ಟೇಬಲ್ ಮೇಲೆ ಬಾಳೆಹಣ್ಣು ಕಾಣಿಸ್ತಾ ಇದೆಯಾ? ಅದು ಬಾಳೆಹಣ್ಣಲ್ಲ, ಚಾಕು ಚಾಕುತ್ತಿದೆ. ಕಚಾಕ್ ಕಚಾಕ್ ಅನ್ಸುತ್ತೆ. ವಿಕ್ಟಿಮ್ ಲಬಕ್ ಲಬಕ್ ಅಂತ ಔಟ್. ಎಲ್ಲಾರು ಒಬ್ಬರ ಹೋಗ್ತಾ ಇದಾರೆ. ನಾವು ಬರ್ತಾ ಇದ್ದಾನೆ. ಫೈಟರ್ ಕಮಿಂಗ್ ಕ್ಲೋಸ್, ಐ ಕಮಿಂಗ್ ಕ್ಲೋಸ್, ಫೈಟರ್ ಕಮಿಂಗ್ ಕ್ಲೋಸ್, ಐ ಕಮಿಂಗ್ ಕ್ಲೋಸ್, ಫೈಟರ್ ಕಮಿಂಗ್, ಐ ಕಮಿಂಗ್, ಐ ಕಮಿಂಗ್. ಕೈಕೊಂಡ ಸಾರಿ ಸಾರಿ ಮಾ, ಡಿಸಮ್ಮ ಬಿಡ. ಫೈಟ್ ನಡೀತದೆ, ಫೈಟರ್ ಬರ್ತಾ ಇದ್ದಾನೆ, ಫೈಟರ್ ಬರ್ತಾ ಇದ್ದಾನೆ, ಫೈಟರ್ ಬರ್ತಾ ಇದ್ದಾನೆ. ಇಡಿಯಟ್, ಫೈಟ್ ಅಲ್ಲಿ ಹಿಂದೆ ನೋಡಿದ್ರೆ ಮುಂದೆ ಅವನು ಚಾಕು ಚುಚ್ಚಿಬಿಡ್ದಾನೆ. ನಿಮ್ಮಣ್ಣ ಪುಕ್ಲ ಏನ್ ಮಾಡ್ತಾ ಅಡ್ತಾ ಇದ್ದ? ನನ್ಗೆ ಹೆಲ್ಪ್ ಮಾಡೋ ಹೆಲ್ಪ್ ಮಾಡೋ ಬೇಡ್ಕೊಳ್ತಿದ್ದ. ಅರೆ ನಾನು ಡಿಶು ಅಂತ ಹೊಡೆದೆ, ಡಿಶು ಅಂತ ಹೊಡೆದೆ. ಗುಡ್ ಮಾರ್ನಿಂಗ್ ಬಾಸ್, ಯಾವಾಗ ಬಂದ್ರಿ ಬಾಸ್? ಅದೇ ನೀನು ಜಾಕಿ ಚಾನ್ ಪಿಕ್ಚರ್ ಹೋಗಿದ್ದಲ್ಲ ಆವಾಗಲೇ ಬಂದ. ಜಾಕಿ ಚಾನ್, ಜಾಕಿ ಚಾನ್ ಯಾರು ನಿಮ್ ಕ್ಲಾಸ್ಮೇಟಾ? ಸುಳ್ಳು ಹೇಳಿ ಅವ್ಳನ್ನ ಕವರ್ ಮಾಡ್ತಾನೆ. ನೀವು ಇದ್ದೀರಾ, ಏನಕ್ಕೂ ಉಪಯೋಗ ಇಲ್ಲ.
ಆಲ್ವೇಸ್ ಡ್ಯೂಟಿ ಡ್ಯೂಟಿ ಡ್ಯೂಟಿ. ನಿಮಗೆ ಸುಳ್ಳೇಳ ಅವಶ್ಯಕತೆ ಇಲ್ಲ, ನಮ್ಮ ಅಣ್ಣ ಆಡದನ್ನ ಮಾಡಿ ತೋರಿಸ್ತಾನೆ ಅಲ್ವಾ ಅಣ್ಣ? ಕರೆಕ್ಟ್ ಅಮ್ಮ. ಬಂದ್ಬಿಟ್ಲು ಅಣ್ಣನ್ ಸಪೋರ್ಟ್ಗೆ, ಅಣ್ಣನ್ ಬಗ್ಗೆ ಒಂದ್ ಚೂರು ಮಾತಾಡಬಾರ್ದು. ಹೌದು, ನೀವು ನಿಮ್ಮ ಅಣ್ಣನ್ಗೆ ಹೇಗ್ ಸಪೋರ್ಟ್ ಮಾಡ್ತೀರೋ ಹಾಗೆ ನಾನು. ನಾವಿಬ್ರು ಫಿಲಮ್ ಹೋಗ್ಬಿಟ್ ಬರ್ತೀವಣ್ಣ. ನೀವ್ ಯಾವತ್ ನನ್ ಪರ್ಮಿಷನ್ ತಗೊಂಡೋಗಿದ್ದೀರಾ? ಹೋಗಿ. ಯಾವ ಸಿನಿಮಾನಪ್ಪ? ಸನ್ಯಾಸಿಗೆ ಹುಟ್ಟಿದ ಹಾವು. ಸನ್ಯಾಸಿಗೆ ಹುಟ್ಟಿದ ಹಾವ? ನೋಡ್ಲೇಬೇಕು. ಬೇಗ ಬಂದ್ಬಿಡ್ತೀವಿ. ಸಿನಿಮಾ ಅರ್ಧಕ್ಕೆ ಬಂದ್ಬಿಡ್ಬೇಡಿ. ನೋಡಿ, ಅವ್ರೆಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ, ನೀವು ಇದ್ದೀರಾ. ರಾಧಾ, ನಾನೇನ್ ಮಾಡ್ಲಿ, ನನ್ ಡ್ಯೂಟಿಲಿ. ಕಣ್ಮುಚ್ಚು. ಹೊತ್ತು ಹುಟ್ಟೋದೇ ಎಲ್ಲ ಚಿಂತೆ ಹೊ
ಮಹಾನಗರದ ಪುಂಡರ ಮೇಲೆ ಇನ್ಸ್ಪೆಕ್ಟರ್ ಗರುಡ ದಾಳಿ, ಪುಂಡರ ಹಿಂಡಿನ ಒಡೆಯರಿಗೆ ಬಡಿದ ಸಿಡಿಲು. ಸಿಡಿಲು ಪತ್ರಿಕೆ, ಗರುಡನ ದಾಳಿ, ಇವರಿಗೆಲ್ಲ ಒಂದು ಗತಿ ಕಾಣಿಸ್ಲೇಬೇಕು. ಇನ್ಸ್ಪೆಕ್ಟರ್, ಏನು ವಿಷಯ ಡೇವಿಡ್? ಮೌಂಟ್ ರೋಡಲ್ಲಿರೋ ವಿನೋದ್ ರಿಕ್ರಿಯೇಷನ್ ಕ್ಲಬ್ನ ರೈಡ್ ಮಾಡಿ. ಅದು ಊರಿನ ಗಣ್ಯ ವ್ಯಕ್ತಿಗಳು ನಡೆಸ್ತಾರೋ ಕ್ಲಬ್ ಆಯ್ತಲ್ಲ. ನಿಜ, ಆದರೆ ಅಲ್ಲಿ ನಡೀತಾ ಇರೋದು ಜೂಜು ವ್ಯಭಿಚಾರ. ಅದರಲ್ಲಿ ಹೋಮ್ ಮಿನಿಸ್ಟರ್ ಮಗ ವಿನೋದ್, ರಂಗರಾವ್, ನಾರಾಯಣ್ ರಾವ್, ಮೋಹನ್ ರಾವ್ ಇವ್ರಗಳ ಪಾಲು ಇದೆ. Thanks for the information, David. ಇವನ್ನೆಲ್ಲ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್ ಗರುಡನ ಸಾಹಸ, ಮನರಂಜನೆಯ ಹೆಸರಲ್ಲಿ ನಡೆಸುತ್ತಿದ್ದ ವ್ಯಭಿಚಾರ ಗೃಹಕ್ಕೆ ಬೀಗ, ಸಿಕ್ಕಿಬಿದ್ದ ಹಲವು ಅಧಿಕಾರಿಗಳ ಲಾಗ, ಹುಲಿಗಳಂತೆ ಅಬ್ಬರಿಸುತ್ತಿದ್ದ ಮೂವರು ರಾಯರ ಮುಖಕ್ಕೆ ತಣ್ಣೀರು, ಮನೆಯಲ್ಲಿ ಗೃಹ ಮಂತ್ರಿಯ ಕಣ್ಣೀರು. ನಮ್ಮವನೊಬ್ಬ ಹೋಮ್ ಮಿನಿಸ್ಟರ್ ಆದಾಗ ನಾವೆಲ್ಲ ಹುಲಿಗಳಾಗಿ ಭೇಟಿಯಾಡ್ಕೊಂಡಿರ್ಬೋದು ಅನ್ಕೊಂಡ್ವಿ. ಆದರೆ ಪಾಪಿ ಗರುಡ ನಮ್ಮನ್ನೆಲ್ಲ ಕಾಗದದ ಹುಲಿಗಳಾಗಿ ಮಾಡಿಬಿಟ್ಟ. ಈ ಇನ್ಸ್ಪೆಕ್ಟರ್ಗೊಂದು ದಾರಿ ತೋರಿಸೋವರೆಗೂ ನಾವು ಯಾರು ಉಳಿಯೋ ಹಾಗೆ ಇಲ್ಲ. ಈ ವಿಷಯನ ಇಲ್ಲಿ ಡಿಸ್ಕಸ್ ಮಾಡಿ ಏನು ಪ್ರಯೋಜನ ಇಲ್ಲ. ನೇರ ನಾವುಗಳು ಕೆ ಕೆ ಪ್ರಸಾದ್ ಹತ್ರ ಹೋಗಿ ಆ ಬೇವರ್ಸಿ ಗರುಡನ್ನ ಏನ್ ಮಾಡ್ತೀಯ ಅಂತ ಕೇಳಬೇಕು. ಪ್ರಸಾದ್, ನಾವು ಹಿಂದೆ ಯಾವ ಸ್ಥಿತಿಲಿದ್ವಿ, ಇವತ್ತು ಈ ಸ್ಥಿತಿಲಿದ್ದೀವಿ, ಅದಕ್ಕೆ ಕಾರಣ ನೀನೇ. ಯಾರಿಗೂ ಹೆದರದೆ ಧೈರ್ಯವಾಗಿ ತಲೆ ಎತ್ಕೊಂಡು ತಿರುಗಾಡ್ತಾ ಇದ್ವಿ. ಆದ್ರೆ ಈಗ ಅರೆ ಯಾಕೆ ನಿಲ್ಲಿಸ್ಬಿಟ್ಟೆ? ಅವನು ಕಿಬಿಡ ಮುಗ ಅಂತ ನಿನ್ ಗೊತ್ತಿಲ್ವೇನೆಯ? ಅವನಿಗೇನು ಅರ್ಥವಾಗಲ್ಲ, ಹೇಳೆಯ ಧೈರ್ಯವಾಗಿ. ಆ ಇನ್ಸ್ಪೆಕ್ಟರ್ ಗರುಡ ನಮ್ ಪಾಲಿನ ಯಮ ಆಗ್ಬಿಟ್ಟಿದ್ದಾನೆ. ಆ ಕಿಡ್ನಾಪ್ ಕೇಸ್ನಲ್ಲಿ ನಮ್ಮವ್ರನ್ನೆಲ್ಲ ಒದ್ದು ಒಳಗಾಕ್ಬಿಟ್ಟ. ಮಾಮೂಲಿ ವಸೂಲು ಮಾಡ್ತಿದ್ದ ನಮ್ ಗೂಂಡಾಗಳನ್ನೆಲ್ಲ ಹಿಡಿದು ಲಾಕಪ್ಪಕ್ಕೆ ತಳ್ಬಿಟ್ಟ. ನಾವು ನಡೆಸ್ತಾ ಇರೋ ಕ್ಲಬ್ನ ಸೀಸ್ ಮಾಡಿ ನಮ್ ಸಂಪಾದನೆಗೆ ಮಣ್ಣು ಹಾಕ್ಬಿಟ್ಟ. ನಾವು ನ್ಯಾಯವಾಗಿ ಬದುಕೋದು ಕಷ್ಟ ಆಗ್ಬಿಟ್ಟಿದೆ. ಇದು ಹೀಗೆ ಮುಂದುವರೆದ್ರೆ ನಾಳೆ ಬರೋ ಎಲೆಕ್ಷನ್ ಖರ್ಚಿಗೆ ಏನೇ ಮಾಡೋದು? ಪ್ರಚಂಡ್ರು ಪ್ರಚಂಡ್ರು ಅಂತ ಮೆರಿತಾ ಇದ್ರಿ, ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ ಹೆದರ್ಕೊಂಡು ಸಾಯ್ತಾ ಇದ್ದೀರಲ್ಲಯ್ಯ. ಇಲ್ ನೋಡು, ಅವನಿರೋವರೆಗೂ ನಾವು ಯಾವ ಕಲ್ಯಾಣ ಕಾರ್ಯಕ್ಕೂ ಕೈ ಹಾಕೋ ಹಾಗೆ ಇಲ್ಲ ಕಣಯ್ಯ. ಕೆಕೆ, ನೀನೇ ಅವನಿಗೊಂದು ದಾರಿ ತೋರಿಸಿ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಬೇಕು. ಇನ್ಸ್ಪೆಕ್ಟರ್ ಗರುಡ, ಇನ್ಸ್ಪೆಕ್ಟರ್ ಗರುಡ ಸ್ಪೆಷಲ್ ಬ್ರಾಂಚ್ ವಿನೋದ್. ಪ್ರಸಾದು, ಇದಕ್ಕೆಲ್ಲ ನಿನ್ ಮಗನ್ ಯಾಕೆ ಕರಿತೀಯ? ನನ್ ಮಗ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಇಂಥ ಮನೆಹಾಳ ಕೆಲಸದಲ್ಲಿ ನಮ್ಮಪ್ಪ ಡ್ಯಾಡ್ ವಿನೋದ್. ಈ ನನ್ನ ಮೂರು ಜನ ಸ್ನೇಹಿತರನ್ನು ಇನ್ಸ್ಪೆಕ್ಟರ್ ಗರುಡ ರೆಕ್ಕೆ ಬಡಿದು ಸುಸ್ತು ಮಾಡಿದ್ದಾನೆ. ನಾಳೆ ನನ್ನನ್ನು ನೇರವಾಗಿ ಅಟ್ಯಾಕ್ ಮಾಡಬಹುದು. ಅವನ ಬಗ್ಗೆ ಏನಾದರೂ ವ್ಯವಸ್ಥೆ ಆಗಲೇಬೇಕು. ಯೋಚನೆ ಮಾಡು ಡ್ಯಾಡಿ. ಅವನು ಡಿಪಾರ್ಟ್ಮೆಂಟ್ನಲ್ಲಿ ಬಹಳ ಪವರ್ಫುಲ್ ಫೆಲೋ, ನೇರವಾಗಿ ಡಿಕ್ಕಿ ಹೊಡೆಯೋದಕ್ಕಿಂತ ಬಳಸದಾರಿಲಿ ಹೋದ್ರೆ ವಾಸಿ. ಹಲೋ,
ಹೆದರ್ಕೋಬೇಡ ಅಜ್ಜನ, ನಾವು ಇವರಿನ ಗಣ್ಯ ವ್ಯಕ್ತಿಗಳು. ಪರೋಪಕಾರಿ ನಾ ರಾಯಣ್ ರಾವ್. ಹಾಯ್ ಸ್ವೀಟಿ. ಲೋಕೋಪಕಾರಿ ಮೋಹನ್ ರಾವ್. ಜನೋಪಕಾರಿ ರಂಗರಾವ್. ಮೈ ಸ್ವೀಟಿ. ನಾನು ಹೋಮೋಪಕಾರಿ ಮಗ ವಿನೋದ್. ನಿನ್ನ ಅಂದ ನೋಡೋದಿಕ್ಕೆ, ವಸ್ತ್ರಾಪಹರಣ ಮಾಡೋದಿಕ್ಕೆ, ವ್ಯಾನ್ ಅಲ್ಲಿ ಹಾಕೊಂಡು ರೇಪ್ ಮಾಡೋದಿಕ್ಕೆ, ಒಂದೇ ಕ್ಷಣದಲ್ಲಿ ಮಾಡಬಲ್ಲೆ. ಅದು ನಡಿಕೊಡ್ದು ಅಂದ್ರೆ ನಿಮ್ಮ ಅಣ್ಣಂಗೇಳು ನಮ್ಮ ವಿಷಯದಲ್ಲಿ ತಲೆ ಹಾಕೊಡ್ದು. ಹಾಗೇನಾದ್ರೂ ತಲೆ ಹಾಕಿದ್ರೆ ಈಗ ನಾ ಹೇಳದ್ನಲ್ಲ ಅದೆಲ್ಲ ಮಾಡಿ ತೋರಿಸ್ತೀನಿ. ನಿನಗೊಬ್ಬಳಿಗೆ ಅಲ್ಲ, ನಿಮ್ಮ ಅಣ್ಣನ ಲವ ರಾಧಾ ಕೂಡ. ಅಯ್ಯೋ ಲೇಟ್ ಆಗೋಯ್ತು, ಮನೆ ಹೋಗಮ್ಮ. ಹೋಗು ಚಿನ್ನ, ಹೋಗು ಪುಟ. ಅಣ್ಣ ಶಾಂತಿ, ಏನ್ ಮಾಡ್ತಿದ್ಯಮ್ಮ? ಏನು ಇಲ್ಲ, ಅಣ್ಣನ ಹತ್ರ ಈ ವಿಷಯ ಹೇಳ್ದಿರೋದೇ ವಾಸಿ. ಹೇಳಿದ್ರೆ ಪರಿಸ್ಥಿತಿ ಹದ್ಗೆಟ್ಟೋಗುತ್ತೆ, ಹೇಳ್ದಿರೋದೇ ಒಳ್ಳೇದು. ಡೇವಿಡ್, ನೀನ್ ಏನ್ ವಿಷಯ ತಿಳಿಸಿದ್ರು ನಿನ್ ಮುಖದಲ್ಲಿ ಸಂತೋಷ ಗೆಲುವು ಯಾವುದೂ ಇಲ್ಲ. ಯಾಂತ್ರಿಕವಾಗಿ ಬರ್ತೀಯಾ, ವಿಷಯ ಏನು ಅಂತ ಮಾತಾಡ್ಬಿಟ್ಟು ಕೆಲಸ ಮುಗೀತು ಅಂತ ಹೊರಟೋಗ್ತೀಯ. ನಾನು ಏನ್ ಮಾಡಿದ್ರು ಡ್ಯೂಟಿನೇ ಸರ್. ನನ್ನ ಮಗಳನ್ನ ಗೃಹ ಮಂತ್ರಿ ಮಗ ವಿನೋದ್ ಹಾಳು ಮಾಡಿ ಅವಳು ಸಾವು ಕಾರಣನಾದ. ಪೊಲೀಸ್ಗೆ ವಿಷಯ ತಿಳಿಸ್ಲಿಲ್ವಾ? ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ ಸರ್. ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೋಮ್ ಮಿನಿಸ್ಟರ್ ಮನೇಲಿ ಕ್ಯೂಡಾ ಮೂಗನ ಹಾಗೆ ನಟಿಸಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಡೇವಿಡ್, ಈ ವಿಷಯ ಏನಾದ್ರೂ ಅವ್ರುಗಳು ಗೊತ್ತಾದ್ರೆ ನಿನ್ ಜೀವ ಉಳಿಸಲ್ಲ ಅವರು. ನನ್ ಜೀವದ ಬಗ್ಗೆ ನನಗೇನು ಯೋಚನೆ ಇಲ್ಲ ಸರ್. ನನ್ನಲ್ಲಿರೋ ಗುರಿ ಅವ್ರಗಳನ್ನ ಮುಗಿಸೋದು. ಇಲ್ಲಿ ಸತ್ತ ಸಮಾಧಿ ಆಗಿರೋ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಬೇಕು ಸರ್. ಇದ್ರಲ್ಲಿ ತುಂಬಾ ಮುಖ್ಯವಾದ ವಿಷಯ ಇದೆ ಸರ್, ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್. ಏನ್ ಮಳೆ? ಏನ್ ಮಳೆ? ಡ್ಯೂಟಿ ಚಕ್ಕರ ಓಡಿಸಿ ನನ್ನ ಸಿನಿಮಾ ಕೇಳ್ಕೊಂಡೋದಿಲ್ಲ. ಏನ್ ಸಿನಿಮಾ? ಮಳೆ ಬಂತು, ಮಳೆ ನೋಡು ಬಂತು ಮಳೆ. ಮೊದ್ಲು ಟವಲ್ ತಗೊಂಡು ಹೋಗು. ಗರುಡ, ಏ ಗರುಡ, ಒಳ್ಳೆ ಅಣ್ಣ ತಂಗಿರು ಕೆಟ್ಟ ಕೆಟ್ಟ ಸಿನಿಮಾ ಇವಳು ಹೇಳ್ಕೊಂಡು ಹೋಗ್ತಾಳೆ, ಅವನು ದಿಢೀರ್ ಅಂತ ಕಾಣೆ ಹೋಗ್ತಾನೆ. ಗರುಡ, ಗರುಡ, ಎಲ್ಲೋದ ನಿಮ್ಮ ಅಣ್ಣ? ಅದೇ ಎಲ್ಲೋದ್ನ ಗೊತ್ತಾಗ್ತಾನೆ ಇಲ್ಲ. ಕೊಡು. ಗೊತ್ತಾಗ್ತಿಲ್ವಾ? ಕೂತ್ಕೋ. ಈ ಮಳೆಯಲ್ಲಿ ಅವನು ಜುಮ್ಮ 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 ಸ್ವಾತಿ ಮಳೆ ನಮ್ಮ, ಜುಮ್ಮ 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 ಅಂದ ನೆನೆವುದಮ್ಮ. ನಿಲ್ಲೋದಿಲ್ಲ ಮಳೆ ನಿಲ್ಲೋದಿಲ್ಲ, ಮಳೆ ಇದೆ ಅಲ್ಲಿ ಬಾಬಾಬಾ. ಜುಮ್ಮ 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 ಮಳೆ ಪ್ರಾಯಕ್ಕೆ ಅಮ್ಮ, ಜುಮ್ಮ 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 ಬಾರೋ ಕಾಮನ ತಮ್ಮ. ಬಿಡೋದಿಲ್ಲ ನಿನ್ನ ಬಿಡೋದಿಲ್ಲ, ಕುಣಿ ಕುಣಿ ಇಲ್ಲಿ ಬಾಬಾ. ಭೂಮಿಗೂ ಮಳೆಯ ನೀರಿಗೂ, ನೀರಿಗೂ ಕರೆವ ಕಡಲಿಗೂ, ಮೋಹವಂತೆ ಮೋಹದಲ್ಲಿ ಪ್ರೇಮವಂತೆ. ಮನಸ್ಸಿಗೂ ಬೆಳೆವ ವಯಸ್ಸಿಗೂ, ವಯಸ್ಸಿಗೂ ಬರುವ ಕನಸಿಗೂ, ಸ್ವಾರ್ಥವಂತೆ ಸ್ವಾರ್ಥದಲ್ಲೂ ಅರ್ಥವಂತೆ. ಮಳೆಯ ಚಿಗುರು ಅರಳುವಂತೆ, ಮನದಲ್ಲಿ ಬಯಕೆ ಚಿಗುರಿತಂತೆ, ಮಧುವರಿ ರುಂಬಿ ಕೂರುವಂತೆ, ತುಟಿಯಲ್ಲಿ ತುಟಿಯು ಸೇರಲು ನಂದು ನಿಂದು ತಿಂದು ಒಂದೇ ಚಿಂತೆ, ಮುತ್ತು ಚಿಂತೆಗೆ ಕೊನೆಯಂತೆ. ಜುಮ್ಮ 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 ಮಳೆ ಪ್ರಾಯಕ್ಕೆ ಅಮ್ಮ, ಜುಮ್ಮ 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 ಅಂದ ನೆನೆವುದಮ್ಮ. Thank you.
ಪುನಃ ಹೇಳು ಬದಲು. ಕುಡಿಯಲು ನೀನು ಮಧುರಸ, ಸವಿಯಲು ನೀನು ನವರಸ, ನಿನ್ನ ಒಡಲು ಚೆಲುವ ಕಡಲು ಹೇಳು ಬದಲು. ಧರಣಿಗೆ ಭರಣಿ ಮಳೆಯ ಚಿಂತೆ, ತರುಣಿಗೆ ಇನಿಯ ಬರುವ ಚಿಂತೆ, ಹೆಗಲಿಗೆ ಏಕೆ ನೂರು ಚಿಂತೆ, ಗಳಿಗೆಗೆ ನೂರು ಮುತ್ತಿದೋ ಪ್ರಿಯ ಪ್ರಿಯ ನೀನು ತುಂಬಾ ಪ್ರಿಯ, ಹಿಡಿ ಬಾಯಿಗೆ ಮುತ್ತಿನ ಕಂತೆ. ಝುಮ್ಮ 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 ಮಳೆ ಪ್ರಾಯಕ್ಕೆ ಅಮ್ಮ, ಝುಮ್ಮ 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 ಅಂದ ನೆನೆವುದಮ್ಮ. ಸರ್, ಈ ಕಾಗದದ ಮೂಲಕ ನಿಮಗೆ ಅತಿ ಮುಖ್ಯವಾದ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್ ಕೆ ಕೆ ಪ್ರಸಾದ್ನ ಹಿಡಿಯೋ ನಿಮ್ಮ ಪ್ರಯತ್ನಕ್ಕೆ ನನ್ನ ಈ ಪತ್ರ ಸಹಾಯವಾಗಬಹುದು. ಮೈಸೂರು ಹತ್ರ ಇರೋ 50 ಕಿಲೋಮೀಟರ್ ಕಡಕೋಳ ಮೈಲಿಗಲ್ಲಿನ ಸಮೀಪದಲ್ಲಿರೋ ಪಾಳ್ ಬಂಗ್ಲೆಯಲ್ಲಿ ಇಂಟರ್ನ್ಯಾಷನಲ್ ಕ್ರೂಕ್ ಮೈಕಲ್ ಇದ್ದಾನೆ. ಈಗ ನೀವು ಅವನನ್ನು ಹಿಡಿದ್ರೆ ಕೆ ಕೆ ಪ್ರಸಾದ್ 1 ಕೋಟಿ ರೂಪಾಯಿ ನಷ್ಟ ಆಗತ್ತೆ, ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಲಾಭ ಆಗತ್ತೆ. ಎಷ್ಟು ದಿವಸ ಜೊತೆಯಲ್ಲಿದ್ರು ನೀವ್ ಯಾರು ಅಂತ ಗೊತ್ತಾಗಲಿಲ್ವಲ್ಲ? ಅದರ ಅವಶ್ಯಕತೆ ನಿನ್ಗೆ ಬೇಕಾಗಿಲ್ಲ. ನಾನು ಯಾರು ಅಂತ ಕೆ ಕೆ ಪ್ರಸಾದ್ಗೆ ಗೊತ್ತಿಲ್ಲ. ತಗೊಳ್ಳಿ, ನಾನು ಬರ್ತೀನಿ. ಹೋಗ್ಬೇಡ, ಹೋಗಕ್ಕಿರೋದು ಒಂದೇ ದಾರಿ, ಅಲ್ಲಿ ಪೊಲೀಸ್ನವ್ರು ಕಾಯ್ತಾ ಇದ್ದಾರೆ. ಅದ್ ಹೇಗ್ ಗೊತ್ತು ನಿಮಗೆ? ಅದಕ್ಕೆ ನೀನ್ ಈ ಲೆವೆಲ್ ನಲ್ಲಿರೋದು, ನಾನು ಈ ಲೆವೆಲ್ ನಲ್ಲಿರೋದು. ಈಗ ನಾನು ಹೋಗೋದು ಹೇಗೆ? ನೀನ್ ಹೋಗೋದೇ ಬೇಡ. ನೀನ್ ಹೋದ್ರೆ ಪೊಲೀಸ್ನವರು ನಿನ್ನ ಹಿಡಿತಾರೆ, ನಿನ್ ಹಿಡಿದ್ರೆ ನಮ್ ಗ್ಯಾಂಗ್ಗೆ ಡೇಂಜರ್. ಆದ್ರಿಂದ ಅವನು ಇಲ್ಲಿಂದ ತಪ್ಪಿಸ್ಕೋಬೇಕಾದ್ರೆ ಹೀಗೆ ಬರಬೇಕು. ನೀ ಇಲ್ಲೇ ಇದ್ ವೇಟ್ ಮಾಡ್ತಾ ಇರೋ, ನಾನು ಹೊರಗಡೆ ನೋಡ್ಕೊಂಡ್ ಬರ್ತೇನೆ. ನಾನು ಬರ್ತೀನಿ. ನಾ, ಇಟ್ಸ್ ಮೈ ಆಡ. ಇವನ್ನ ಜೀವಂತವಾಗಿ ಹಿಡಿದಿದ್ರೆ ಕೆ ಕೆ ಪ್ರಸಾದ್ ಗುಂಪನ್ನ ಸುಲಭವಾಗಿ ಹಿಡಿಬೋದಾಗಿತ್ತು. ಈ ಬ್ಯಾಡ್ ಲಕ್ ಅಲ್ಲೂ ಗುಡ್ ಲಕ್ ಇದೆ ಗರುಡ. 1 ಕೋಟಿ ರೂಪಾಯಿ ಕೆ ಕೆ ಪ್ರಸಾದ್ ನಷ್ಟ ಆಗಿರೋದು ನಮ್ ಗುಡ್ ಲಕ್ ತಾನೆ. ಈಗ ನಮ್ಗಾಗಿರೋ 1 ಕೋಟಿ ರೂಪಾಯಿ ನಷ್ಟ. ಹೌದು, ಪ್ರತಿ ಸಲನೂ ನಮ್ಮ ಈ ಸೀಕ್ರೆಟ್ ಗಳನ್ನ ಪೊಲೀಸ್ನವರಿಗೆ ಯಾರು ತಿಳಿಸ್ತಿರ್ಬೇಕು? ಬ್ಯಾಡ್, ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಡೇವಿಡ್. ಹಾ, ನಮ್ಮ ಮುಂದೆನೆ ಒಳ್ಳೆ ನಾಟಕ ಆಡಿದಾನೆ. ವಿಶ್ವಾಸದ್ರೋಹಿ, ಇವನ ಆಕ್ಟಿಂಗ್ ಇದೆ.
ವಿನೋದ್ ಅವಾರ್ಡ್ ಕೊಡ್ಲೇಬೇಕು. ಬೇಗ ಬನ್ನಿ, ಬೇಗ ಬೇಗ ನಡೀರಿ. ಇದನ್ನ ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಪರ್ಮಿಷನ್ ಕೊಟ್ರೆ ಐ ವಿಲ್ ಅರೆಸ್ಟ್ ದೋಸ್ ಬಾಸ್ಟರ್ಸ್. ಡೋಂಟ್ ಬಿ ಎಮೋಷನಲ್ ಮೈ ಬಾಯ್. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದೆ ನಾವು ಯಾರನ್ನೂ ಏನೂ ಮಾಡೋದಕ್ಕಾಗಲ್ಲ. ಸಾಕ್ಷಿ ಆಧಾರ ಇಲ್ಲ ಅಂತ ಹೀಗೆ ನಾವು ಕೈ ಕಟ್ಕೊಂಡು ಕೂತಿದ್ರೆ ಇಂಥ ಅಸಹಾಯಕರು ಎಷ್ಟು ಜನ ಸಾಯ್ತಾರೋ ಏನೋ. ಸರ್, ಅವರೇ ಕೊಲೆಗಾರರು ಅಂತ ನಾವ್ಯಾಕೆ ಒದ್ದೊಳಗಾಕ್ಬಾರ್ದು? ಕಾನೂನು ರಕ್ಷಣೆ ಮಾಡಬೇಕಾದವರು ನಾವೇ ಕಾನೂನು ಕೈ ತಗೊಂಡ್ರೆ ಅಪರಾಧವಾಗುತ್ತೆ. ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅನ್ನೋದನ್ನ ಮರಿಬೇಡ. ನಾನು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಿದ್ರು, ನನಗೂ ಮನುಷ್ಯತ್ವ ಅನ್ನೋದಿದೆ. ಈ ಡೇವಿಡ್ ನಮಗೆ ಇನ್ಫಾರ್ಮೇಶನ್ಗಳನ್ನ ಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾನೆ, ಅವನಿಗೆ ಹಾನರ್ ಮಾಡದೇ ಇದ್ರೂ ಹೋಗ್ಲಿ, ಅಟ್ಲೀಸ್ಟ್ ಅವನು ಇಡೀ ಸಂಸಾರನೇ ಅಮಾನುಷವಾಗಿ ಕೊಲೆ ಮಾಡಿದವ್ರ ಕೈಗೆ ಬೇಡಿ ಹಾಕ್ದೆ ನಮ್ಮ ಕೈಗಳಿಗೆ ಬೇಡಿ ತೊಟ್ಕೊಂಡು ತಲೆ ತಗ್ಸೋಕಾಯ್ತಲ್ಲ. ಛೇ, ಇದೆಂತ ಉದ್ಯೋಗ, ಇದೆಂತ ಕಾನೂನು? ಐ ಆಮ್ ಸಾರಿ ಡೇವಿಡ್. ಹಲೋ ಇನ್ಸ್ಪೆಕ್ಟರ್, ಹಲೋ. ಇದೀಗ ನೀವು ನಿಜವಾದ ಭಾರತೀಯರಾದ್ರಿ. ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ ಮೊದಲು ನಾನು ಸಿಗರೇಟ್, ಈ ಸಿಗರೇಟ್ ಅದನ್ನ ಮುಟ್ತಾ ಇರ್ಲಿಲ್ಲ, ಗುಂಡು ಇದನ್ನ ಆಗ್ತಾ ಇರ್ಲಿಲ್ಲ, ಸದಾ ಕನಸಿನ ಲೋಕದಲ್ಲಿ ವಿಹಾರ ಮಾಡ್ತಿದ್ದೆ. ಇವತ್ತಲ್ಲ ನಾಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದೇ ಬರುತ್ತೆ, ನಾವೆಲ್ಲ ರಾಮರಾಜ್ಯದ ಪ್ರಜೆಗಳಾಗ್ತೀವಿ ಅಂತ ಖುಷಿ ಪಡ್ತಾ ಇದ್ದೆ. ಆದ್ರೆ ಆದ್ರೆ ಇನ್ಸ್ಪೆಕ್ಟರ್, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು, ಏನಾಯ್ತು, ಏನಾಯ್ತು? ಭ್ರಷ್ಟಾಚಾರ ಜಾಸ್ತಿ ಆಯ್ತು, ನಮ್ಮವ್ರು ನಮ್ಮವ್ರನ್ನ ಸುಲಿಗೆ ಮಾಡೋದ್ ಜಾಸ್ತಿ ಆಯ್ತು, ಆಡಳಿತ ಪುಂಡ ಪೋಖರಿಗಳ ಕೈ ಸೇರ್ತು. ಕರೆಕ್ಟ್, ಯು ಆರ್ ವೆರಿ ಕರೆಕ್ಟ್ ಇನ್ಸ್ಪೆಕ್ಟರ್, ಯು ಆರ್ ವೆರಿ ಕರೆಕ್ಟ್. ಇಂಥ ಅನ್ಯಾಯ ನೋಡ್ಕೊಂಡು ಯಾವ ಭಾರತೀಯ ತಾನೇ ಸುಮ್ಮನೆ ಇರ್ತಾನೆ? ಅದಕ್ಕೆ ನಾನು, ಅಯ್ಯೋ ನಮ್ಮ ದೇಶ ಹೀಗಾಯ್ತಲ್ಲ, ನಮ್ಮ ಜನ ಹೀಗಾದ್ರಲ್ಲ ಅಂತ ಕೊರಗಿ ಕೊರಗಿ ಆ ಚಿಂತೆ ಮರೆಯೋಕ್ಕೋಸ್ಕರ ಕುಡಿಯೋಕ್ ಶುರು ಮಾಡಿದೆ. ಹೇಳಿ ಇನ್ಸ್ಪೆಕ್ಟರ್, ಹೇಳಿ, ಈಗ ನಿಜವಾದ ಭಾರತೀಯ ಎಲ್ಲಿದ್ದಾನೆ? ಇದರ ಕಟೌಟ್ನಲ್ಲಿದ್ದಾನೆ. ಈ ಭ್ರಷ್ಟಾಚಾರನ ನಿರ್ಮೂಲ ಮಾಡಕ್ ಹೋರಾಡಬೇಕು, ಇಲ್ಲ ಕೈಲಾಗದೆ ಒಂಥರ ಯೋಚನೆ ಮಾಡ್ತಾ ಕುಡಿಯಕ್ ಶುರು ಮಾಡಬೇಕು. ಶಂಕರಪ್ಪ, ಇವತ್ತು ನಾನು ಎರಡನೇ ಗುಂಪಕ್ಕೆ ಸೇರಿಬಿಟ್ಟೆ. ಏನ್ ಸರ್, ನಿಮ್ಮಂತ ನಿಷ್ಠಾವಂತರು ಆಡೋ ಮಾತಾ ಇದು? ಹೌದು ಶಂಕರಪ್ಪ, ದೇಶದ್ರೋಹಿಗಳ ರಹಸ್ಯನ ಗುಪ್ತವಾಗಿ ನಮ್ಗೆ ಹೇಳ್ತಿದ್ದ ಡೇವಿಡ್ ಹಾಗೂ ಅವನ ಇಡೀ ಕುಟುಂಬನ ಕೆ ಪ್ರಸಾದ್ ಗುಂಪಿನವರು ಘೋರವಾಗಿ ಕೊಲೆ ಮಾಡಿಬಿಟ್ರು. ಆ ನೀಚರೆ ಕೊಲೆ ಮಾಡಿದಾರೆ ಅಂತ ಗೊತ್ತಿದ್ದು ಆ ಕೊಲೆಗಾರನ ಹಿಡಿಯಕ್ಕಾಗದೆ ಸುಮ್ಮನೆ ಇದ್ದೀವಿ. ಈ ಪರಿಸ್ಥಿತಿಲಿರೋ ನಮಗೆ ಈ ಕಾಕಿ ಬಟ್ಟೆಗೆ ಏನು ಬೆಲೆ ಇದೆ? Yeah.
ಜೀವಾ ಬಾಯಿಚೆ ಬಡ ಜೀವಾ ಓ ಜೀವಾ ಓ ಜೀವಾ ತಾಯಿಚೆ ಒಳನೋವಾ ಭಾರತದ ಮಹಾಭಾರತ ಕೇಳೋ ಜೀವಾ ನ್ಯಾಯ ಧರ್ಮ ನೀತಿಗೆ ನೆಲೆಯಿಲ್ಲ ಖಾಕಿ ಖಾದಿ ಕಾವಿಗೆ ಬೆಲೆಯಿಲ್ಲ ಓ ಜೀವಾ ಬಾಯಿಚೆ ಬಡ ಜೀವಾ ಓ ಜೀವಾ ತಾಯಿಚೆ ಒಳನೋವಾ ಹಲವರಿ ಗಂಜಿ ಗರಿ ಗರಿ ಗಂಜಿ ಸಮವಸ್ತ್ರವ ಹಾಕಿ ಗಂಜಿಗೆ ಕಡುವ ಮಾಡುವ ಜನವ ಸೆರೆಮನೆಯಲ್ಲಿ ನೂಕಿ ವೇಷೆ ಬಿಟರ ನಡುವೆ ಡ್ಯೂಟಿ ಇಲ್ಲಿದೆ ಖಾಕಿ ದೇಶ ಸುಲಿಯುವ ಜನಕ್ಕೆ ಶಿಕ್ಷೆ ಇದೆ ಬಾಕಿ ಲಂಚ ಕೊಟ್ಟರೆ ತಾಯಿ ತಂದೆ ದೇಶವ ಮಾರುವರು ಯಾರೋ ಯಾರವರು ಎಲ್ಲ ನಮ್ಮವರು ಓ ಜೀವಾ ಓ ಜೀವಾ ಬಾಯಿಚೆ ಬಡ ಜೀವಾ ಓ ಜೀವಾ ತಾಯಿಚೆ ಒಳನೋವಾ ಜನಗಳ ಕಾಡಿ ಕೊಲೆಗಳ ಮಾಡು ಕಳ್ಳರು ಗೊತ್ತೇನು ನ್ಯಾಯದ ಕಣ್ಣ ವಂಚಿಸಿ ಕಟ್ಟು ಬಣ್ಣವು ಗೊತ್ತೇನು ನಾಲಿಗೆಯೊಳಗೆ ಚೂರಿ ಮೈ ಮೇಲೆ ಖಾದಿ ಜನಗಳ ಕಳ್ಳಿಕೆ ಬೂದಿ ಏ ಮಾರಿಸಿ ಊದಿ ಅಕ್ಕೀರಾಗಿ ಹಂಚಲು ಇವರು ಆಗಸ ತೋರುವರು ಯಾರೋ ಯಾರವರು ಎಲ್ಲ ನಮ್ಮವರು ಓ ಜೀವಾ ಓ ಜೀವಾ ಬಾಯಿಚೆ ಬಡ ಜೀವಾ ಓ ಜೀವಾ ತಾಯಿಚೆ ಒಳನೋವಾ ಮನೆ ಮನೆಯೊಳಗೆ ಜಾತಿಯ ಮಳಿಗೆ ಮನಮೌಢ್ಯದ ಭಾವಿ ಮನಸ್ಸಿಗೆ ರೋಗ ಬುದ್ಧಿಗೆ ಬೀಗ ಕಿರು ಬಿಡಿದಿದೆ ಚಾವಿ ಧರ್ಮ ಕರ್ಮದ ಮರ್ಮ ಬಿಡಿಸೇಳೋ ಕಾವಿ ದೇಶ ಕಾಯಲು ಬರದೆ ತಾನಾಗಿದೆ ಆವಿ ದರ್ಪ ಕೊಟ್ಟರೆ ಸರ್ಪದ ಹಾಗೆ ಕೈಯಲೆ ಕಡಿಯುವರು ಯಾರೋ ಯಾರವರು ಎಲ್ಲ ನಮ್ಮವರು ಓ ಜೀವಾ ಬಾಯಿಚೆ ಬಡ ಜೀವಾ ಓ ಜೀವಾ ತಾಯಿಚೆ ಒಳನೋವಾ ಭಾರತದ ಮಹಾಭಾರತ ಕೇಳೋ ಜೀವಾ ನ್ಯಾಯ ಧರ್ಮ ನೀತಿಗೆ ನೆಲೆಯಿಲ್ಲ ಖಾದಿ ಕಾವಿಗೆ ಬೆಲೆ ಇಲ್ಲ ಮಿಸ್ಟರ್ ಪ್ರಸಾದ್ ಸಿಡಿಲು ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ಏನು ಬರೆದಿದ್ದಾರೆ ನೋಡಿದ್ರ ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ಪದವಿಲಿರೋ ನಿಮ್ಮಂಥವ್ರೆ ಇಂಥ ಕೆಟ್ಟ ಹೆಸರು ತಗೊಂಡ್ರೆ ನಮಗೆ ನಮ್ಮ ಪಾರ್ಟಿಗೆ ಗೌರವ ಬರುತ್ತಾ ಜನಗಳಲ್ಲಿ ನಮ್ಮ ಮೇಲೆ ನಂಬಿಕೆ ಬರುತ್ತಾ ಏನ್ ಸರ್ ಹೀಗಂತೀರಾ ಯಾವನೋ ತರಲೆ ನಾಲ್ಕು ಅಕ್ಷರ ಬರ್ದ ಅಂತ ಹೇಳಿ ನೀವು ನನ್ನನ್ನು ಆಕ್ಷೇಪಣೆ ಮಾಡ್ತಿದ್ದೀರಾ ನೋಡಿ ಪತ್ರಿಕೋದ್ಯಮಿಗಳ ಬಗ್ಗೆ ಇಷ್ಟೊಂದು ಲಘುವಾಗಿ ಮಾತಾಡಬೇಡಿ ನಮಗೆ ಜನಗಳ ಮಧ್ಯೆ ಮಧುರವಾದ ಬಾಂಧವ್ಯನ ಉಂಟು ಮಾಡೋದಕ್ಕೆ ಸಹಾಯ ಮಾಡೋರೆ ಅವರು ನಿಮ್ ಶಂಕರಪ್ಪ ಅನಾಗರಿಕ ತನ್ನ ಮನಸ್ಸಿಗೆ ಬಂದದ್ದನ್ನೇ ಬರೆಯೋದು ಅವನ ಅಭ್ಯಾಸ ಮೇಲಾಗಿ ಶುದ್ಧ ಕುಡುಕ ನೀವು ನೀವೇನ್ ಕುಡುಕ್ರಲ್ವಾ ಗಾಜಿನ ಮನೇಲಿ ಇದ್ಕೊಂಡು ಬೇರೆಯವರ ಮನೆ ಮೇಲೆ ಕಲ್ಲೆಸೋದಕ್ಕೆ ನೋಡಬೇಡಿ ಐ ನೋ ಶಂಕರಪ್ಪ ಮಚ್ ಬೆಟರ್ ದ್ಯಾನ್ ಯು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರವಾಗಿ ಸತ್ತ ಸದಾಶಿವರಾಯರ ಮಗ ನಮ್ಮ ಗುರುಗಳು ಯಾರೇ ತಪ್ಪು ಮಾಡಿದ್ರು
ಕಠಿಣವಾಗಿ ಮಾತನಾಡ್ತಕ್ಕಂತ ಸ್ವಭಾವದವರು. ಒಂದ್ ವೇಳೆ ನಾಳೆ ನಾನೇ ಅಪರಾಧ ಮಾಡಿದ್ರು ಅಷ್ಟೇ ಧೈರ್ಯವಾಗಿ ಬರೀತಾರ್ರಿ. ನಿಮ್ ಶಂಕರಪ್ಪ ಒಳ್ಳೆಯವನು, ಒಳ್ಳೆ ಪತ್ರಕರ್ತ, ಉತ್ತಮ ಬರಹಗಾರ. ನನ್ನೇನ್ ಮಾಡುವಂತೀರಾ? ಈಗ ನಾನ್ ನಿಮ್ಮನ್ನೇನು ಮಾಡಿ ಅಂತ ಕೇಳೋದಿಲ್ಲ. ಇನ್ನೊಂದು ಸಾರಿ ಶಂಕರಪ್ಪನ ಪತ್ರಿಕೆಯಲ್ಲಿ ಇದೇ ತರ ಬರೆದ್ರೆ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಡ್ಯಾಡ್, ಯಾಕೆ ಕುಡಿತಾ ಇದ್ದೀರಾ? ಅದು ಬೆಳಿಗ್ಗೆ ಹೊತ್ತು, ಯಾರಾದ್ರೂ ನೋಡಕ್ ಬಂದ್ರೆ ಏನ್ ಕಥೆ? ನಾನು ಯಾರನ್ನು ನೋಡಲ್ಲ, ಯಾರ ಹತ್ರ ಮಾತಾಡಲ್ಲ. ಏನಾಯ್ತು ನಿಂಗೆ, ಯಾಕೆ ಅಪ್ಸೆಟ್ ಆಗಿದ್ಯಾ? ಆ ಶಂಕರಪ್ಪ ಪೇಪರ್ನಲ್ಲಿ ಏನೋ ಬರ್ದ ಅಂತ ಸಿಎಂ ನನ್ ಮೇಲೆ ರೇಗ್ತಿದ್ದಾನೆ. ನಾನು ಹೊರಗೆ ಬಂದ್ರೆ ನಾಳೆ ಮಂತ್ರಿಮಂಡಲ ಏನಾಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ನಾಳೆ ಹೈಕಮಾಂಡ್ ಮೀಟ್ ಮಾಡಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ತಗೊಳ್ತೀಯ? ಆ ಶಂಕರಪ್ಪನ ಫಿನಿಶ್ ಮಾಡ್ಬೇಕು ತಾನೆ? ಅಷ್ಟು ಸುಲಭವಾದ ಮಾತಲ್ಲ. ಕೈ ಬಾಂಬು, ಟೈಮ್ ಬಾಂಬು, ಆಟಮ್ ಬಾಂಬು ಇರೋ ತನಕ ಯಾವುದಕ್ಕೂ ಕಷ್ಟ ಇಲ್ಲ. ಕಣ್ಣು ಮಿಟುಕಿಸೋದ್ರಲ್ಲಿ ಇಡೀ ಪ್ರಪಂಚನೇ ಸರ್ವನಾಶ ಮಾಡಬಹುದು ನೋಡು. ಆಫ್ಟರ್ ಆಲ್ ಒನ್ ಶಂಕರಪ್ಪ, ಅವನ ಸಿಡ್ಲು ಅವನಿಗೆ ಬಡಿ ಹಾಗೆ ಮಾಡ್ತೀನಿ. ನೀನ್ ನೆಮ್ಮದಿಯಾಗಿರು. ನಮಸ್ಕಾರ. ಬಾರಯ್ಯ, ಬಾ 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 ಬಾ, ಸಂತೋಷ ಸಂತೋಷ. ನೀನು ಸಿಎಂ ಆದ್ಮೇಲೆ ಈ ಬಡಗುರು ನಮ್ ಮರ್ತು ಬಿಟ್ಟಿದ್ಯೇನು ಅನ್ಕೊಂಡಿದ್ದೆ, ಸದ್ಯ ಜ್ಞಾಪಕದಲ್ಲಿ ಇಟ್ಕೊಂಡಿದ್ಯಲ್ಲ. ವೆರಿ ಗುಡ್, ವೆರಿ ಗುಡ್. ಕೂತ್ಕೊಳ್ಳಪ್ಪ, ಪರವಾಗಿಲ್ಲ. ಅರೆ ಕೂತ್ಕೊಳ್ಳಯ್ಯ. ಶಂಕರಪ್ಪನವ್ರೇ, ಪದವಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಪ್ರೀತಿ ವಿಶ್ವಾಸ ಶಾಶ್ವತ ಅಲ್ವೇ? ನೀವು ಕೇಳಬಹುದು, ಎಷ್ಟು ದಿವಸ ನೀನು ಯಾತಕ್ಕೆ ಬರಲಿಲ್ಲ ಅಂತ. ನನಗೆ ನಿಮಗೆ ಸಹಾಯ ಮಾಡಬೇಕು ಅನ್ನೋ ಆಲೋಚನೆ ಇತ್ತು, ಆದರೆ ನನ್ನ ಸಹಾಯನ ನೀವೆಲ್ಲ ಅವಮಾನ ಅಂತ ತಿಳ್ಕೊತಿರೋ ಅಥವಾ ತಿರಸ್ಕಾರ ಮಾಡಿಬಿಡ್ತಿರೋ ಅಂತ ನಾನು ಬರಲಿಲ್ಲ. ನೀನೇ ನಿಜವಾದ ಶಿಷ್ಯ ನೋಡು. ಅಧಿಕಾರದಲ್ಲಿದ್ದಾರೆ ಅಂತ ನಾನು ಯಾವ ವಿಶ್ವಾಸನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ತಕ್ಕೋತೀಯ? ಬೇಡ, ನೀವು ತಗೊಳ್ಳಿ, ನಾನು ನೋಡ್ತೀನಿ. ಇಷ್ಟು ದೂರ ಬರೋದಕ್ಕೆ ಕಾರಣ ನೀವು ಹೋಮ್ ಮಿನಿಸ್ಟರ್ ವಿಚಾರದಲ್ಲಿ ಬರ್ದಿರೋದು ನಿಜಾನಾ? ನಿನಗೆ ಜ್ಞಾಪಕ ಇದೆಯಾ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ ಮೊದಲು ನಮ್ಮ ದೇಶ ರಾಮರಾಜ್ಯವಾಗುತ್ತೆ ಅಂತ ಕನಸು ಕಾಣ್ತಾ ಇದ್ದೀವಿ. ಆದ್ರೆ ಆಗಿರೋದಾದ್ರೂ ಏನು, ಒಂದು ರಾಮನ ದೇವಸ್ಥಾನ ಕಟ್ಟಿಸೋದಕ್ಕೆ ಜಗಳ ಕಾಯ್ತಾ ಇದ್ದೀವಿ. ಭಕ್ತಿಯಲ್ಲಿ, ಜಾತಿಯಲ್ಲಿ, ಭಾಷೆಯಲ್ಲಿ, ಸಂಪಾದನೆಯಲ್ಲಿ, ರಾಜಕೀಯ ರಾಜಕೀಯ ರಾಜಕೀಯ, ನಮ್ಮ ದೇಶನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಯಾ ಆ ಗೃಹಮಂತ್ರಿ ಪ್ರಸಾದ್ ನಿನ್ನ ಎದುರಿಗೆ ರೂಮ್ನಲ್ಲೇ ಇದ್ರು, ಅವನು ಏನು ಮಾಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾಗಲ್ಲ. ಒಂದ್ ವೇಳೆ ಗೊತ್ತಾದ್ರು ಅವನ್ನ ನೀನು ಏನು ಮಾಡೋಕ್ಕೂ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಅದಕ್ಕೆ ಕಾರಣ ಇದೆ ಶಂಕರಪ್ಪ. ನನಗೆ ಗೊತ್ತು, ಅವನ್ ಏನಾದ್ರೂ ಹೊರಟು ಹೋದ್ರೆ ಅವನಿಂದ ಬಹಳಷ್ಟು ಮೆಜಾರಿಟಿ ಎಮ್ ಎಲ್ ಎಗಳೆಲ್ಲ ಹೊರಟೋಗ್ತಾರೆ, ಆಮೇಲೆ ಇಡೀ ಮಂತ್ರಿ ಮಂಡಲನ ಡಿಸಾಲ್ವ್ ಮಾಡ್ಬೇಕಾಗುತ್ತೆ ಅಂತ. ಹೌದಾ? ಅಯ್ಯೋ ಬಿಡಿ ಆ ವಿಚಾರನ, ನೀವು ತುಂಬಾ ಕುಡಿತಾ ಇದ್ದೀರಾ, ಕುಡ್ತಕ್ಕೆ ದಾಸರಾಗೋದು ಒಳ್ಳೇದಲ್ಲ. ನಾನು ಕುಡ್ತಕ್ಕೆ ದಾಸನಾಗಿದ್ದೀನಿ, ನೀನು ಪದವಿಗೆ ದಾಸನಾಗಿದೀಯ. ಒಂದ್ ರೀತಿಲಿ ನಾವಿಬ್ರು ದಾಸರ ಗುಂಪು. ಇಲ್ಲೇ ನೀವು ತಪ್ಪು ಮಾಡ್ತಿರೋದು, ಪದವಿ ವ್ಯಾಮೋಹ ನನಗಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ನಾನ್ ರಾಜೀನಾಮೆ ಕೊಡೋದ್ರಿಂದ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇವತ್ತೇ ರಾಜೀನಾಮೆ ಕೊಡ್ತೀನಿ. ಅದರಿಂದ ಏನು ಪ್ರಯೋಜನ ಇಲ್ಲ. ನೀನು ಮೊದಲು ಆ ಹೋಮ್ ಮಿನಿಸ್ಟರ್ನ ಮನೆಗೆ ಕಳಿಸು, ಆಮೇಲೆ ಮಾತಾಡು. ನಾನು ಆ ಸಮಯನೇ ಕಾಯ್ತಾ ಇದ್ದೀನಿ, ಆದರೆ ಸರಿಯಾದ ಸಾಕ್ಷಿ ಆಧಾರ ಇಲ್ಲದೆ ನಾನು ಯಾವ ಆಕ್ಷನ್ ತಗೊಳ್ಳೋಕ್ಕಾಗೋದಿಲ್ಲ. ಶಂಕರಪ್ಪನವ್ರೆ, ನನಗೋಸ್ಕರ, ಈ ನಿಮ್ಮ ಶಿಷ್ಯನಿಗೋಸ್ಕರ ಕುಡಿಯೋದು ಬಿಡೋಕ್ಕಾಗಲ್ವಾ? ಬಿಡ್ತೇನೆ. ಯಾವತ್ತು ನಮ್ಮ ದೇಶದ ಆಡಳಿತ ದುಷ್ಟ ರಾಜಕಾರಣಿಗಳ ಕೈ ತಪ್ಪಿ ಒಳ್ಳೆಯವರ ಕೈಗೆ ಬರುತ್ತೋ ಆವತ್ತು ಬಿಡ್ತೀನಿ. ಆದ್ರೆ ನನಗೂ ಗೊತ್ತು, ನಿನಗೂ ಗೊತ್ತು, ಆ ದಿನ ಬರೋದೇ ಇಲ್ಲ ಅಂತ. ಶಂಕರಪ್ಪನವರೇ, ಬರ್ತೀನಿ. ಗಾಡ್ ಬ್ಲೆಸ್ ಯು. ಅಣ್ಣ, ನಿನ್ ಫ್ರೆಂಡ್ಸ್ ಎಲ್ಲರೂ ಪ್ರೆಸೆಂಟೇಶನ್ ಕೊಟ್ರು, ಆದ್ರೆ ನೀನೇನ್ ಕೊಡ್ತೀಯ ಅಣ್ಣ? ಹೌದು, ನೀನ್ ಕೊಡ್ತೀಯ? ಒಂದು ನಿಮಿಷ.
ಸುಖವಾಗಿರು ನೀ, ಈ ವರನೆ ನಿನಗೆ ಬಹುಮಾನ, ಈ ಹರಕೆ ನಿನಗೆ ಬಾಗಿನ. ಬಹುಮಾನ ಈ ಹರಕೆ ನಿನಗೆ ಬಾಗಿನ. ಪಾವನ ಒಂದೇ ಬಳ್ಳಿಯ ಈ ಅಣ್ಣ ತಂಗಿಯ ಅನುರಾಗದ ಬಂಧನ, ನಿತ್ಯ ನಿರ್ಮಲ ನಿತ್ಯ ಕೋಮಲ ತಂಗಿ ಎನ್ನುವ ಮಾತಲ್ಲಿ ಚಿಮ್ಮುವ ಅಪರೂಪದ ಭಾವನ, ಚಂದ ಮಾಮನ ಬಣ್ಣ ಆ ಬಣ್ಣದ ತಂಗಿಯ ಅಣ್ಣ, ನಾನಿರುವೆ ನಾನಿರುವೆ ಕಾವಲಿಗೆ.
ಯಾರೇ ತಪ್ಪು ಮಾಡಿರಲಿ ಅದನ್ನು ನಿರ್ಭಯವಾಗಿ ಎತ್ತಿ ತೋರಿಸಬೇಕಾದ್ದು ಪತ್ರಿಕೆಗಳ ಕರ್ತವ್ಯ. ಆ ಕರ್ತವ್ಯನ ಅವರು ನಿರಾತಂಕವಾಗಿ ಮಾಡೋಕೆ ನಾವು ಸಹಾಯ ಮಾಡಬೇಕೇ ಹೊರತು ಪ್ರಾಣಭೀತಿ ಹುಟ್ಟಿಸಬಾರ್ದು. ನಾಳೆ ನಿಜನ ಯಾರು ಬರೀತಾರೆ, ನ್ಯಾಯನ ಯಾರು ಉಳಿಸ್ತಾರೆ? ತಮ್ಮ ಮಾತು ನಿಜ ಸರ್. ಸಾಕ್ಷಿ ಆಧಾರಗಳಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಕೈ ಕಟ್ಕೊಂಡು ಕೂತ್ಕೋಬೇಕಾಗಿದೆ. ಸಾಕ್ಷಿ ಆಧಾರ ಇಲ್ಲ ಅಂತ ಸುಮ್ಮನೆ ಇರೋಕ್ಕಾಗಲ್ಲ ಸರ್. ಅಪರಾಧಿ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಂಥವ್ರನ್ನ ನಿರಂತರವಾಗಿ ಫಾಲೋ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ವಾಚ್ ಮಾಡಿ ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರೆ ಸಾಕು, ಐ ವಾಂಟ್ ಸ್ಪೇರ್ ದೆಮ್. ಇನ್ಸ್ಪೆಕ್ಟರ್ ಗರುಡ, ನಿನ್ನ ಬಗ್ಗೆ ನಾನು ಬಹಳ ಕೇಳಿದ್ದೀನಿ. ಶಂಕರಪ್ಪ ಬರೀ ನನ್ನ ಸ್ನೇಹಿತ ಮಾತ್ರ ಅಲ್ಲ, ಗುರು ಕೂಡ ಹೌದು. ನೀವು ಶಂಕರಪ್ಪನ ಕೊಲೆ ಮಾಡಿದವರು ಯಾರೇ ಆಗಿರಲಿ ಅವ್ರನ್ನ ನ್ಯಾಯಾಲಯಕ್ಕೆ ತಂದು ಒಪ್ಪಿಸ್ತೀರಾ ಅಂತ ನಂಬಿಕೆ ನನಗಿದೆ. ಐ ವಿಲ್ ಡೂ ಮೈ ಬೆಸ್ಟ್ ಸರ್. ಸರ್, ಉಗ್ರಗಾಮಿಗಳು ಎರಡು ಗುಂಪಿನ ಲೀಡರ್ಸ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದಿದ್ದೀವಿ ಸರ್. ಅವ್ರಿಗೆ ಸಲ ತುಂಬಾ ಮದ್ದುಗುಂಡುಗಳು ಕೈ ಬಾಂಬ್ಗಳು ಬೇಕಾಗಿವೆಂತೆ. ನನಗೂ ಅಷ್ಟೇ, ಚುನಾವಣೆಗೆ ತುಂಬಾ ಹಣ ಬೇಕಾಗಿದೆ. ತುಂಬಾ ಅಂದ್ರೆ ಮಿನಿಮಮ್ 5 crores. ಅಷ್ಟೇ ತಾನೆ, ಆನ್ ಡೆಲಿವರಿ ವಿ ಪೇ ದ ಕ್ಯಾಶ್. ನಾಳೆ ನೀವೆಲ್ಲ ಬನ್ನಿ, ನನ್ನ ಮಗ ನಮ್ಮ ದಾಸ್ತಾನ್ ಮಳಿಗೆಗಳನ್ನೆಲ್ಲ ತೋರಿಸ್ತಾನೆ. ಈ ಎಕ್ಸ್ಪ್ಲೋಸಿವ್ನೆಲ್ಲ ಎಲ್ಲಿಟ್ಟಿದ್ದೀರಾ? ರಾಮನಗರಕ್ಕೆ 3 miles ದೂರದಲ್ಲಿ ಗುಪ್ತವಾಗಿ ಇಟ್ಟಿದ್ದೀನಿ. ಕೆ ಪ್ರಸಾದ್, ನೀನು ಬಚ್ಚಿಟ್ಟಿದ್ದ 5 crore rupees ಬಾಂಬ್ಗಳ ಪರಿಸ್ಥಿತಿ ಏನಾಗ್ತಿದೆ ಅಂತ ಕೇಳು. ನಾವು ಸ್ಟಾಕ್ನ ಡೆಲಿವರಿ ತಗೊಳ್ಳೋಕೆ ರೆಡಿ ಇದ್ದೀವಿ ಸರ್. ನೀವೇನೋ ರೆಡಿ ಇದ್ದೀರಾ, ನಾನು ರೆಡಿ ಆಗಿಲ್ವಲ್ಲ. ಇನ್ಸ್ಪೆಕ್ಟರ್ ಗರುಡ ನಮ್ಮ ಸ್ಟಾಕ್ನೆಲ್ಲ ಸರ್ವನಾಶ ಮಾಡಿಬಿಟ್ಟ. ನಿಮ್ಮನ್ನ ನಂಬಿ ಅವ್ರಿಗೆ ಮಾತು ಕೊಟ್ಟು ಅವರಿಂದ ಅಡ್ವಾನ್ಸ್ ತಗೊಂಡಿದ್ದೀವಲ್ಲ, ಈಗ ನೀವು ಈ ಥರ ಹೇಳಿದ್ರೆ ನಾವೇನು ಉತ್ತರ ಕೊಡೋದು? ವ್ಯಾಪಾರದಲ್ಲಿ 4 ಮುಖ್ಯ ಸರ್. ಒಬ್ಬ ಸಣ್ಣ ಪೊಲೀಸ್ ಆಫೀಸರ್ನ ಹಿಡಿಯೋಕ್ಕಾಗದೆ ಇರೋ ನೀವು ಇಷ್ಟು ದೊಡ್ಡ ಕೆಲಸನ ಹೇಗೆ ನಿಭಾಯಿಸ್ತೀರಾ? ನಮ್ಮ ಗ್ರೂಪ್ನಿಂದ ಇನ್ಮೇಲೆ ಎಲೆಕ್ಷನ್ ಸಂಬಂಧವಾದ ಯಾವುದೇ ಸಹಾಯ ಅಪೇಕ್ಷಿಸಬೇಡಿ, ಬರ್ತೀವಿ. ಒಂದು ನಿಮಿಷ, ಹೋದ ಸಲ ಬಂದಾಗ ನಿಮ್ಮ ಜೊತೆಯಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ಇದ್ನಲ್ಲ, ಅವನೆಲ್ಲಿ? ಓಲ್ಡ್ ಮ್ಯಾನ್ ನಮ್ಮ ಜೊತೆ, ಅವನ್ನ ನಿಮ್ಮ ಕಡೆ ಅವನು ಅಂದ್ಕೊಂಡಿದ್ವಿ. ಗರುಡ ಗೊತ್ತು ಡ್ಯಾಡಿ, ಆ ಗರುಡನ್ನ ಒಂದೇ ಸಲ ಸಾಯಿಸೋದು ಸುಲಭ, ಆದರೆ ಹಾಗಾಗಬಾರ್ದು. ಆ ಗರುಡನ ಒಂದೊಂದೇ ರೆಕ್ಕೆ ಕಿತ್ತು ಸಾಧಾರಣಕ್ಕಾಗಿ ಹಾಗೆ ಮಾಡಿ ಸಾಯಿಸ್ಬೇಕು. ಅವನ ಮೊದಲನೇ ರೆಕ್ಕೆ ಅಂದ್ರೆ ಶಾಂತಿ. ಶಾಂತಿ
ನಾವು ಯಾತಕ್ಕೆ ಬಂದಿದ್ದೀವಿ ಅಂತ ಗೊತ್ತಾ? ಆ ದಿವಸ ನಿನಗೇನು ವಾರ್ನ್ ಮಾಡಿದ್ನೋ ಆ ಕೆಲಸನ ರಾಜ ರೋಷಕ್ಕೆ ಮುಗಿಸೋದಕ್ಕೆ. You
ಬಿಡು ಸಾಕು ಒಂದೆ ಗರುಡ ಪ್ಲೀಸ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ನನಗೂ ಇವನ ಮೇಲೆ ಕೋಪ ಇದೆ ಆದ್ರೆ ಇವನು ನಾವು ಕಳ್ಕೊಂಡ್ಬಿಟ್ರೆ ನಮ್ ಕೈಯಲ್ಲಿ ಸಾಕ್ಷಿ ಅಂತ ಹೇಳಿದೆ ಹೇಳು ಬಿಡು ಕಡಪ್ ಕಡಪ್ ಕರುಡ ಬೇಡ ಟೇಕ್ ಹಿಮ್ ಅವೇ ಇನ್ಸ್ಪೆಕ್ಟರ್ ಗರುಡನ್ ತಂಗಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ಶಿವನಿಗೆ ಹೆಂಡತಿ ಆಗೋಳು ಇಬ್ರು ಸೇರ್ ಬಡದ್ರೆ ವಿನೋದ್ ಬಾಯ್ ಬಿಟ್ಬಿಡ್ತಾನೆ ಅಯ್ಯಯ್ಯಯ್ಯೋ ಬಾಯ್ ಬಿಡ್ತಾನೆ ಅಂತ ಯಾಕೆ ಹೆದರ್ಕೊಳ್ತೀಯೋ ನಮ್ಮನ್ ಸೇವ್ ಮಾಡಕ್ಕೆ ಹೋಮ್ ಮಿನಿಸ್ಟರ್ ನಮ್ ಕಡೆ ಇದ್ದೇ ಇದಾನಲ್ಲ ಮುಚ್ಚೋ ಬಾಯಿ ಅವನ್ ಮನೆಗೆ ಬೆಂಕಿ ಬಿದ್ದಿರೋವಾಗ ನಮ್ಮನ್ ಕಾಪಾಡ್ತಾನೇನೋ ಪ್ರಸಾದ್ ನಮ್ ಫ್ರೆಂಡೇ ಆಗಿರ್ಬೋದು ಆದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳು ಈ ರಾಜಕೀಯದ ವ್ಯಕ್ತಿಗಳನ್ನ ಯಾವತ್ತು ನಂಬಲೇಬಾರ್ದು ಗೊತ್ತಿಲ್ವಣ್ರು ಮೊದಲು ನಾವು ಕ್ಷೇಮ ಆಮೇಲೆ ನೀವು ಕ್ಷೇಮ ಅಂತ ಕರೆಕ್ಟ್ ವಿನೋದ್ ಏನಾದ್ರೂ ಒಂದ್ ವೇಳೆ ಬಾಯ್ ಬಿಟ್ರೆ ಆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾನೆ ಆಮೇಲೆ ನಾವೆಲ್ಲ ಜೈಲಲ್ಲಿ ಕೂತ್ಕೊಂಡು ಕಲ್ ಕುಟ್ಬೇಕಾಗುತ್ತೆ ಈಗೇನ್ ಮಾಡೋದು ಹೇಳದ್ನಲ್ಲ ಮೊದಲು ನಾವು ಕ್ಷೇಮ ಅಂತ ವಿನೋದ್ ಬಾಯ್ ಬಿಡಕ್ಕಿಂತ ಮುಂಚೆ ಅವನ ಬಾಯಿನ ನಾವೇ ಮುಚ್ಚಿಸ್ಬಿಟ್ರೆ ನಿಮ್ಮನ್ನು ಅರೆಸ್ಟ್ ಮಾಡದ್ನ ಅವನು ಇಲ್ಲ ಅರೆಸ್ಟ್ ಮಾಡ್ತಾನೇನೋ ಅಂತ ಭಯ ನೀನ್ ಮಾತ್ರ ಅವನ ಹತ್ರ ಏನು ಹೇಳಿಲ್ಲ ತಾನೆ ನನ್ನ ಬಾಯ್ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟ ಆದ್ರೆ ನಾನೇನು ಹೇಳಲಿಲ್ಲ ಗೋಡ್ ಖಂಡಿತ ಹೇಳಿಲ್ಲ ನನ್ ಮಾತ್ರ ಅಷ್ಟು ನಂಬಿಕೆ ಇರುವ ನಿನಗೆ ರಿಪೋರ್ಟ್ ಪ್ರಕಾರ ಈ ಗುರುವಾರ 3:40 ನೀವಿಬ್ರು ಸೆಲ್ ಹತ್ರ ಹೋಗಿದ್ರಿ ಅಂತ ತಿಳಿದು ಬಂದಿದೆ ಆ ಆರೋಪಿ ಈಗ ಸತ್ ಬಿದ್ದಿದ್ದಾನೆ ಆ ಆರೋಪಿ ಸೆಲ್ಲಲ್ಲಿ ಹೇಗ್ ಸತ್ತ ಶಿವನ್ ವುಡ್ ಬಿ ಕೊಲೆ ಆಗ ಸತ್ಲು ಅಂತ ಶಿವನ್ ಕೋಪ ಗರುಡನ್ ತಂಗಿನೂ ಕೊಲೆ ಆದ್ಲು ಅಂತ ಗರುಡನ್ ಕೋಪ ಸೊ ಪರ್ಸನಲ್ ರಿವೆಂಜ್ ಪರ್ಸನಲ್ ಮೋಟಿವ್ ಹಾಗೂ ಪರ್ಸನಲ್ ಇಮೋಷನ್ ಇಂದ ನೀವಿಬ್ರು ಆರೋಪಿನ ಬಡದ್ ಸಾಯಿಸಿದಿರಿ ಅಂತ ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಆ ಕೆಲಸ ಮಾಡಿಲ್ಲ ನೀವೇ ಕೊಲೆ ಮಾಡಿದಿರಿ ಅಂತ ನಾವೇನು ಹೇಳ್ತಾ ಇಲ್ಲ ಏನೇ ಆದರೂ ಪೊಲೀಸ್ ಡಾಕ್ಟರ್ಸ್ ಮೆಡಿಕಲ್ ರಿಪೋರ್ಟ್ ಬಂದು ಆತ ಹ್ಯಾಕ್ ಸತ್ತಿದ್ದಾನೆ ಅಂತ ತಿಳಿಯೋವರೆಗೂ ಈ ಕಮಿಟಿ ನಿಮ್ಮಿಬ್ಬರನ್ನು ಸಸ್ಪೆಂಡ್ ಮಾಡಿದೆ ಧರ್ಮ ನೀತಿಗೆ ನೆಲೆಯಿಲ್ಲ ಖಾಕಿ ಖಾದಿ ಖಾವಿಗೆ ಬೆಲೆಯಿಲ್ಲ ಸಮಾಧಾನ ಮಾಡ್ಕೋ ಪ್ರಸಾದ್ ಸಮಾಧಾನ ಮಾಡ್ಕೋ ಇಂಥ ಸಮಯದಲ್ಲೇ ನಾವೆಲ್ಲ ಧೈರ್ಯ ತಗೋಬೇಕು ನಾನು ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೆ ರಾಜಕಾರಣಿಗಳಿಗಿರಬೇಕಾದ ಎಲ್ಲ ಗುಣಗಳು ಇವನಲ್ಲಿ ಇತ್ತು ಇವನ್ನ CM ಮಾಡಬೇಕು ಅಂತ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೆ ಪೆನ್ಸ್ ಕಾರ್ ಮೇಲೆ ಮೆರಿಬೇಕಾದ ಇವನು ಬೆಂಕಿ ಮೇಲೆ ಮಲಗಿದಾನೆ ಎಲ್ಲ ಅವ್ರವ್ರು ಪಡ್ಕೊಂಬಂದಿದ್ದು ಪಡ್ಕೊಂಬಂದಿದ್ದಲ್ಲ ಸೇಡ್ನಿಂದ ಮಾಡಿರೋದು ನಾನು ಆ ಗರುಡನ್ನ ಸುಮ್ಮನೆ ಬಿಡಲ್ಲ ಚಿತ್ತ ಹಿಂಸೆ ಕೊಟ್ಟು ಆ ಹಿಂಸೆ ತಾಳಲಾರದೆ ಅವನಾಗೆ ಬಂದು ನನ್ನನ್ನು ಮುಗಿಸು ಅಂತ ಕೇಳ್ಕೊಳ್ಳೋವರೆಗೂ ನಾನು ಅವನ ಸುಮ್ಮನೆ ಬಿಡಲ್ಲ
ನಿನ್ನ ಡಿಪಾರ್ಟ್ಮೆಂಟ್ನಲ್ಲಿ ನಿನ್ನ ಗರುಡ ಅಂತ ಕರೀತಾರೆ. ನನ್ನ ಭಾಗಕ್ಕೆ ನೀನೊಂದು ಗುಬ್ಬಚ್ಚಿ. ನಿನ್ನನ್ನು ಇಲ್ಲೇ ಈ ಕ್ಷಣದಲ್ಲೇ ಮುಗಿಸ್ತಿದ್ದೆ. ಆದರೆ ನಿನ್ನ ಅದೃಷ್ಟ ಚೆನ್ನಾಗಿದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ನನಗೂ ನಿನಗೂ ಆಗಲ್ಲ ಅಂತ ಇಡೀ ಊರಿಗೆ ಗೊತ್ತು. ನೀನೀಗ ಆಕ್ಸಿಡೆಂಟ್ನಲ್ಲಿ ಸತ್ರು, ನಾನೇ ನಿನ್ನನ್ನು ಕೊಲೆ ಮಾಡಿಸಿದೆ ಅಂತ ಅಪಪ್ರಚಾರ ಮಾಡ್ತಾರೆ. ಆ ಕೆಟ್ಟ ಹೆಸರು ನನಗೆ ಬರಬಾರದು ಅಂತ ನಿನಗೆ ಜೀವದಾನ ಮಾಡಿದ್ದೀನಿ. ಇಷ್ಟಕ್ಕೆ ನೀನು ಗೆದ್ದೆ ಅಂತ ತಿಳ್ಕೋಬೇಡ. ನಮ್ಮಿಬ್ಬರ ಮಧ್ಯೆ ಆಟ ಈಗ ಆರಂಭವಾಗಿದೆ. ಈ ಆಟದಲ್ಲಿ ಯಾರನ್ನ ಎಲ್ಲಿ ಹೇಗೆ ಹಿಡಿದು ಕೊನೆಗಾಣಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. Take me to farmhouse. Thank you.
ಗರುಡ, ನನಗೆ ಗೊತ್ತು ನೀನು ಯಾವುದೇ ಕೆಲಸಕ್ಕೆ ಹೋದ್ರೂ ಜೈಗಳಿಸ್ತೀಯ ಅಂತ. ಆದರೆ ಇವತ್ತು ನೀನು ಅಲ್ಲಿಗೆ ಹೋಗಿ ನಾನು ಬಿಡಲ್ಲ ಗರುಡ, ಪ್ಲೀಸ್. ನಾನು ಶಾಂತಿನ ಕಲ್ಕೊಂಡಾಗೆ ರಾಧಾ ನಿನ್ನನ್ನು ಕಲ್ಕೋಬೇಕಾಗತ್ತೆ. ಡೇವಿಡ್ ಶಂಕರಪ್ಪ ಶಾಂತಿನ ಅನ್ಯಾಯವಾಗಿ ಕೊಂದಿದ್ದು ಯಾರು ಅಂತ ಗೊತ್ತಿದ್ದು ನಾವೇನು ಮಾಡೋಕ್ಕಾಗಲಿಲ್ಲ. ಯಾಕೆ? ಬಿಕಾಸ್ ಆಫ್ ದಟ್ ಯೂನಿಫಾರಂ. ಕಾನೂನಾಗ ನನ್ನ ಸರ್ಪಣಿಯಿಂದ ಬಂಧಿಸಿತ್ತು, ಈಗ ಬಂಧನದಿಂದ ಹೊರಗೆ ಬಂದಿದ್ದೀನಿ. ಅವ್ರು ಹೇಗೆ ಸಾಕ್ಷಿ ಆಧಾರಗಳಿಂದ ಕೊಂದ್ರೋ ಹಾಗೆ ನಾನು ಅವ್ರನ್ನ ಕೊಲ್ತೀನಿ. ನನ್ನ ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ. ಒಂದ್ ನಿಮಿಷ, ನನ್ನ ಮಾತು ನೀವು ಕೇಳೋಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಹೇಳ್ಬೇಕಾದ್ದು ನನ್ನ ಕರ್ತವ್ಯ. ಕರ್ತವ್ಯ? ನಾನು ಹೇಳ್ಬೇಕು ಅಂತ ಬಂದಿದ್ದೆ ಬೇರೆ, ಕೇಳ್ತೀರಾ? ಹೇಳು. ಹೆಣ್ಣಿಗೆ ಆಧಾರ ಯಾವುದು? ಗಂಡ. ಆ ಗಂಡ ತನ್ನ ಕರ್ತವ್ಯದಿಂದ ಯಾವಾಗ ಬರ್ತಾನೆ ಅಂತ ಕಾಯೋದು ಹೆಂಡತಿ ಕರ್ತವ್ಯ ತಾನೆ? ಅದು ಗಂಡ ಅನ್ನೋನಿಗೆ ಗೊತ್ತಿದ್ರೆ ತಾನೆ? ಹಾಗಾದ್ರೆ ಆ ಕರ್ತವ್ಯಕ್ಕೆ ಬೆಲೆನೇ ಇಲ್ವಾ? ಕರ್ತವ್ಯ ಏನ್ ಮಾಡ್ತು ನಿನ್ ಕರ್ತವ್ಯ ಶಂಕರಪ್ಪ ಸಾಯ್ಬೇಕಾದ್ರೆ? ಏನ್ ಮಾಡ್ತು ನಿನ್ ಕರ್ತವ್ಯ ಡೇವಿಡ್ ಸಾಯ್ಬೇಕಾದ್ರೆ? ಏನ್ ಮಾಡ್ತು ಆ ನಿನ್ ಕರ್ತವ್ಯ ನನ್ ತಂಗಿ ಸಾಯ್ಬೇಕಾದ್ರೆ? ಈ ತರ ಎಷ್ಟೋ ಜನ ಅಮಾಯಕರು ಅಸಹಾಯಕರು ದೇಶದಲ್ಲಿದ್ದಾರೆ. ನಾನು ಇದನ್ನು ತಡಿಲಿಲ್ಲ ಅಂದ್ರೆ ಎಷ್ಟೋ ಜನ ಬಲಿ ಕೊಡ್ಬೇಕಾಗುತ್ತೆ. ಹಾಗಾಗೋದಕ್ಕೆ ನಾನು ಖಂಡಿತ ಬಿಡುದಿಲ್ಲ. ರಾಧಾ, ನಾನು ಬರ್ತೀನಿ. Come in. ಏನಾಯ್ತು ನಿನಗೆ? ನಿಮಗ್ ಚೆನ್ನಾಗಿ ಗೊತ್ತಿದೆ ಡೇವಿಡ್ ಸಂಸಾರನ ನಾಶ ಮಾಡಿದ ಯಾರು ಅಂತ. ನಿಮಗ್ ಚೆನ್ನಾಗಿ ಗೊತ್ತಿದೆ ಶಂಕರಪ್ಪನ ಕೊಲೆ ಮಾಡಿದ ಯಾರು ಅಂತ. ನಿಮಗ್ ಚೆನ್ನಾಗಿ ಗೊತ್ತಿದೆ ನನ್ನ ತಂಗಿನ ಕೊಲೆ ಮಾಡಿದ ಯಾರು ಅಂತ. ಆದ್ರೆ ನಾವೇನ್ ಮಾಡಿದ್ವಿ? ಹಿಡಿದ್ವಾ, ಹೊಡೆದ್ವಾ, ಬಡದ್ವಾ, ಒದ್ ಒಳಗಾಕದ್ವಾ? ನಾ ಅವ್ರನ್ನೇನ್ ಮಾಡೋದಕ್ಕೂ ಸಾಕ್ಷಿ ಇಲ್ವಲ್ಲ? ಕರೆಕ್ಟ್, ಸಾಕ್ಷಿ ಇಲ್ಲ. ಅವರನ್ನ ಒಳಗಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮ ಹತ್ರ ಸಾಕ್ಷಿ ಇಲ್ಲ, ಆಧಾರ ಇಲ್ಲ. ದೇ ಆರ್ ಕ್ಲೆವರ್ ಅಂಡ್ ವಿ ಆರ್ ಇಡಿಯಟ್ಸ್. ಸರ್, ಅವತ್ತು ಆ ಇನ್ಸ್ಪೆಕ್ಟರ್ ಗರ್ಡನ್ಗೆ ಆ ರಾಕ್ಷಸರಿಗೆ ಶಿಕ್ಷೆ ಕೊಡೋದಕ್ಕೆ ಸಾಕ್ಷಿ ಆಧಾರ ಬೇಕಾಗಿತ್ತು. ಆದ್ರೆ ಇವತ್ತು ಈ ಗರ್ಡನ್ಗೆ ಅದೇ ರಾಕ್ಷಸರನ್ನ ನರಕಕ್ಕೆ ಪಾರ್ಸಲ್ ಮಾಡೋದಕ್ಕೆ ಯಾವ ಸಾಕ್ಷಿನೂ ಬೇಡ, ಆಧಾರನೂ ಬೇಡ. ಕರೆಕ್ಟ್? ಡು ಯು ನೋ ವಿತ್ ಹೂಮ್ ಯು ಆರ್ ಸ್ಪೀಕಿಂಗ್? ಆ ನಾಲ್ಕು ಜನದಲ್ಲಿ ಯಾರು ಪ್ರಾಣ ಹೋದ್ರೂ ಕೂಡ ನೀನು ಇಲಾಖೆಯಲ್ಲಿ ಇರೋದನ್ನು ಮರೆತು ಬಿಟ್ಟು ನೀನು ಹೊರಗೆ ಹಾಕ್ಬೇಕಾಗತ್ತೆ. ಹುಷಾರ್. ನೀವ್ ಯಾವಾಗಲೂ ಕೇಳೋ ಆ ಸಾಕ್ಷಿ ಆಧಾರ ಇರೋದಿಲ್ವಲ್ಲ? ಆ ಮುಟ್ಟಾಳ್ರೆ ಸಾಕ್ಷಿ ಆಧಾರ ಇಲ್ಲ ಅಂತ ನಮ್ಮ ಡಿಪಾರ್ಟ್ಮೆಂಟ್ನ ಕಣ್ಕಂಡು ಬಿಡೋ ಹಾಗೆ ಮಾಡಿರುವಾಗ ಐ ಆಮ್ ಎ ಟ್ರೈನ್ಡ್ ಪೊಲೀಸ್ ಆಫೀಸರ್, ನನಗೆಷ್ಟು ಬುದ್ಧಿ ಇರ್ಬೋದು? ನೀವಾಗಲಿ ನಿಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಏನು ಮಾಡೋಕ್ಕಾಗಲ್ಲ. ಈ ನಮ್ಮ ಪರ್ಸನಲ್ ವಾರ್ನಲ್ಲಿ ದಿಸ್ ಗರ್ಡ್ ಐಸ್ ಗೋಯಿಂಗ್ ಟು ಕಿಲ್ ಫೋರ್ ಬ್ರಾಗರ್ಸ್ ಅಂಡ್ ಯು ವಿಲ್ ಬಿ ಓನ್ಲಿ ಎ ಸೈಲೆಂಟ್ ಸ್ಪೆಕ್ಟೇಟರ್. ಬಾಯ್. ಎಸ್ ಮೈ ಬಾಯ್, ಆಸ್ ಯು ಸೆಡ್, ಐ ವಿಲ್ ಬಿ ಓನ್ಲಿ ಎ ಸೈಲೆಂಟ್ ಸ್ಪೆಕ್ಟೇಟರ್. ಪ್ರಸಾದ್, ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಇವತ್ತಿಂದ ಒಂದು ವಾರದೊಳಗೆ ನಿಮ್ಮನ್ನೆಲ್ಲ ಯಮನ ಹತ್ರ ಕಳಿಸ್ತೀನಿ. ಇಲ್ಲಿವರೆಗೂ ಕಾನೂನು ಪಂಜರದಲ್ಲಿ ಬಂಧಿಯಾಗಿದ್ದ ಹಕ್ಕಿ ಈಗ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಾಡ್ತಾ ಇದೆ. ಅದೃಷ್ಟವಂತರು ಅಂದ್ರೆ ನೀವೇ. ಹುಟ್ಟು ಸಾವು ವಿಧಿಯ ರಹಸ್ಯ, ಆದ್ರೆ ನಿಮ್ಮ ನಾಲ್ಕು ಜನ ಸಾವು ಮಾತ್ರ ನನ್ನ ಕೈಯಲ್ಲಿದೆ. ಎಲ್ಲಿ ಯಾವಾಗ ಹೇಗೆ ಅನ್ನೋದು ನನಗ್ ಗೊತ್ತು. ನನ್ನ ಮೊದಲನೇ ಗುರಿ ರಂಗರಾವ್, ಆಮೇಲೆ ಮೋಹನ್ ರಾವ್, ಆಮೇಲೆ ನಾರಾಯಣ್ ರಾವ್, ಕೊನೆಯದಾಗಿ ನೀನು. ನಿನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಟನ ಪ್ರಾರಂಭಿಸಿದ್ಯಾ?
ಅದನ್ನ ನಾನು ಮುಗಿಸ್ತೇನೆ. ಗರುಡನ ಕಂಟ್ರೋಲ್ ಮಾಡೋ ರೆಕ್ಕೆ ರಾಧಾ. ಈಗ ಅವನು ಅವಳನ್ನು ಎಲ್ಲಿಟ್ಟಿದಾನೋ ಗೊತ್ತಿಲ್ಲ. ಅಂದಮೇಲೆ ಗರುಡ ನಮ್ಮ ಕೈಲಿ ಇಲ್ಲ. ಈಗ ನಾವು ಆದಷ್ಟು ಜಾಗೃತಿಯಾಗಿರ್ಬೇಕು. ತಿಂದವನು ನೀರು ಕುಡಿಲೇಬೇಕು, ತಪ್ಪ ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು, ಈ ಗರುಡನ ಜೊತೆ ದ್ವೇಷ ಕಟ್ಕೊಂಡವನು ಸಾಯಕ್ ತಯಾರಾಗಿರ್ಲೇಬೇಕು. ನಿನ್ನನ್ನು ಎಲ್ಲಿ ಕಟ್ಟಿದ್ದೀನಿ ಗೊತ್ತಾ? ಟಾರ್ಗೆಟ್ ಇಲ್ಲಿ. ಹಲೋ ಮಿಸ್ಟರ್ ಶಾಸ್ತ್ರಿ. ಹಲೋ. ಆ ರಂಗರಾವ್ ನೋಡಿದ್ರ ಬಂದಿದ್ದಾರೆ? ಇಲ್ಲೇ ಎಲ್ಲೋ ಇರ್ಬೇಕು, ಬರ್ತೀನಿ ಬಾಯ್. ಓಕೆ ಬಾಯ್. ಐ ಮೋಹನ್ ರಾವ್ ಇಲ್ಲಿಗೆ ಬಂದಿದ್ದಾನೆ, ನಿನ್ನೇ ಕೇಳ್ತಾ ಇದ್ದಾನೆ. ನೀನಿಲ್ಲಿರದವನಿಗೆ ಗೊತ್ತಿಲ್ಲ, ಬಾಣನ ಗುರಿ ಇಟ್ಟು ಹೊಡಿತಾನೆ, ಅದು ನಿನ್ನ ಬೆನ್ನಿಂದ ಎದೆಗೆ ನಾಟಿ ನಿನ್ನ ಪ್ರಾಣ ಹೋಗುತ್ತೆ. ಸಾಯೋದಕ್ಕಿಂತ ಮುಂಚೆ ಆ ದೇವರಲ್ಲಿ ಪ್ರಾರ್ಥಿಸ್ಕೋ, ಆ ಮೋಹನ್ ರಾವ್ಗೆ ಸರಿಯಾದ ಗುರಿ ಕೊಡು ಅಂತ. ಇಲ್ದಿದ್ರೆ ನಾ ಈ ತರ ನರಳಿ ನರಳಿ ಸಾಯ್ತ್ಯ. ಆಹಾ, ಇಷ್ಟು ದಿವಸಕ್ಕೆ ಇವತ್ತು ಗುರಿ ಸಾಧಿಸ್ಬಿಟ್ಟೆ. ಆ ನನ್ನ ಮಕ್ಕಳು ಅರ್ಜುನ ಬಾರ್ಡ್ ಕೊಡೋ ಹಾಗಿದ್ರೆ ನನಗೆ ಕೊಡಬೇಕು. ರಕ್ತ ರಂಗ್ರ ಕೊಲೆ ಹೇಗಾಯ್ತು? ನನಗೆ ಅರ್ಥವಾಗ್ತಿಲ್ಲ ಸರ್. ಪ್ರತಿದಿನ ಆರ್ಚರಿ ಪ್ರಾಕ್ಟೀಸ್ಗೆ ಅಂತ ಇಲ್ಲಿಗೆ ಬಂದು ರಂಗರಾವ್ಗೋಸ್ಕರ ಕಾಯ್ತಾ ಇದ್ದೆ. ಆದರೆ ಇವತ್ತು ನನ್ನ ಗ್ರಹಚಾರಕ್ಕೆ ಪ್ರಾಕ್ಟೀಸ್ ಮಾಡೋಣ ಅಂತ ಏಮಿಟ್ಟೆ, ಸರಿಯಾಗಿ ಅದು ಸೆಂಟ್ರಿಗೆ ಬಿದ್ದೋಯ್ತು. ಕುರುಕ್ಷೇತ್ರದಲ್ಲಿ ಪಾಂಡವರು ತಮ್ಮವ್ರನ್ನ ತಾವೇ ಕೊಂದ ಹಾಗೆ ನನ್ನ ಪ್ರಾಣ ಮಿತ್ರನಿಗೆ ನಾನೇ ಯಮನಾದೆ. ಇಲ್ಲಿ ಹಿಂದೆ ಇವನ್ನ ಕಟ್ಟಿರೋದು ನನಗೆ ಹೇಗೆ ಗೊತ್ತಾಗಬೇಕು? ಏನು ದೀಪ ಯೋಚನೆ ಮಾಡ್ತಿದ್ಯಾ? ಎಂಥ ಫೂಲ್ ಆಗ್ಬಿಟ್ಟೆ. ಯಾಕೆ? ಯಾವಾಗಲೂ ಕ್ರಿಮಿನಲ್ಸ್ ಯಾವುದಾದ್ರೂ ಒಂದು ಸಣ್ಣ ತಪ್ಪು ಮಾಡಿ ನಮ್ಮ ಕೆಲ್ಸಕ್ಕೆ ಹಾಕೋತಾರೆ. ಆದರೆ ಇವತ್ತು ರಂಗರಾವ್ಗೆ ಸೆಂಡ್ ಆಫ್ ಕೊಡೋ ಸಂತೋಷದಲ್ಲಿ ನನ್ನ ಲೈಟರ್ನ ನಾನು ಅಲ್ಲೇ ಮರ್ತುಬಿಟ್ಟು ಬಂದೆ. ಓ ಗಾಡ್ ನೋ. ಎಸ್ ಬರ್ತೀನಿ. ಎಷ್ಟು ಬುದ್ಧಿವಂತಿಕೆಯಿಂದ ರಂಗರಾವನ್ನ ಮುಗಿಸ್ಬಿಟ್ಟ, ಅದು ನಿನ್ನ ಕೈಲಿಂದಲೇನೆ. ಈಗ ಗರುಡ ಎಲ್ಲಿದ್ದಾನನ್ನೋದು ಮುಖ್ಯ ಅಲ್ಲ, ರಾಧನ್ನ ಎಲ್ಲಿ ಬಚ್ಚಿಟ್ಟಿದ್ದಾನನ್ನೋದೇ ಮುಖ್ಯ.
ಈಗ ರಾಧ ನಮ್ ಕೈ ಸಿಕ್ಕಿದ್ರೆ ಗರುಡ ನಮ್ ಕಂಟ್ರೋಲ್ ಅಲ್ಲಿ ಇದ್ದ ಹಾಗೇನೆ. ಎಲ್ಲಿಟ್ಟಿದ್ದಾನೆ ರಾಧನ್ನ? ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ, ಏನ್ ಮಾಡ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ನನ್ಗೆ ಯಾಕೋ ಭಯವಾಗ್ತಾ ಇದೆ ಶಿವ. ಹೋಗಿರೋದು ಗುಬ್ಬಚ್ಚಿ ಅಲ್ಲ, ಗರುಡ. ಗರುಡ ಯಾವಾಗಲೂ ಬೇಟೆಗೆ ಒಂಟಿಯಾಗೆ ಹೋಗುತ್ತೆ. ಬೇಟೆಗೆ ಹೋದ್ಮೇಲೆ ಬೇಟೆ ಮಾಡದೆ ವಾಪಸ್ ಬರಲ್ಲ. ಹಲೋ ನಾರಾಯಣ ರಾವ್, ಇವತ್ತು ರಾತ್ರಿ ನೀನು ಸಾಯೋದಕ್ಕೆ ರೆಡಿಯಾಗಿರೋ. ಗರುಡ. ಮೋಹನ್ ರಾವ್ ಯಾರ್? ಮೋಹನ್ ರಾವ್ ನಾನ್ ಕಣು. ನಾರಾಯಣ ರಾವ್, ಈಗ ತಾನೇ ನನಗೆ ಗರುಡನಿಂದ ಫೋನ್ ಬಂದಿತ್ತು. ಅವನಿಗೆ ಏನ್ ಬೇಕು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅದು ನಮ್ ಪ್ರಾಣ. ಇದಕ್ಕೆ ಅಂತ ಕೆ ಕೆ ಪ್ರಸಾದ್ ಫೋನ್ ಮಾಡಿದ್ರೆ ಯಾವಾಗ್ಲೂ ಅವನು ರಾಜಕೀಯ ಚಟುವಟಿಕೆಲೇ ಇರ್ತಾನೆ. ನಮ್ ಗೂಂಡಾಗಳು ಆ ಗರುಡನ್ ಹೆಸರು ಕೇಳಿದ್ರೆ ಸಾಕು, ಹೆದರ್ ಸಾಯ್ತಾರೆ. ಸೇಫ್ ಆಗಿರೋಣ ಅಂತ ನಾನು ನಮ್ ಗೋಡೌನ್ ಹೋಗ್ತಾ ಇದ್ದೀನಿ. ನೀನು ಬರ್ತೀಯಾ? ಇಲ್ಲ, ನಾನ್ ಬರೋಲ್ಲ. ನೀನು ಹೋಗ್ಬೇಡ. ಹಾವು ಹುತ್ತದಲ್ಲಿರೋದೇ ಕ್ಷೇಮ. ಹೊರಗಡೆ ಬಂದ್ರೆ ಗರುಡ ಬೇಟೆ ಆಡ್ಬಿಡುತ್ತೆ. ರಾಧಾ ನಮ್ ಕೈಗೆ ಸಿಕ್ಕದ ಮೇಲೆ ನಾವು ಗರುಡನ್ನ ಬೇಟೆ ಆಡ್ಬೋದು. ಅಲ್ಲಿವರೆಗೂ ನಮ್ಮನೇಲಿ ನಾವಿರೋದೇ ಕ್ಷೇಮ. ಹಾ, ನೀನ್ ಹೇಳೋ ಪಾಯಿಂಟು ನಿಜಾನೇ. ಇಂಥ ಸಮಯದಲ್ಲಿ ನಾ ಮನೆ ಬಿಟ್ಟು ಹೋಗೋದು ಅಷ್ಟು ಒಳ್ಳೇದಲ್ಲ. ನಮ್ ಸೇಫ್ಟಿನ ನಾವೇ ನೋಡ್ಕೋಬೇಕು. ಅದಕ್ಕೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಗರುಡ, ನನ್ನನ್ನು ಕೊಲ್ಬೇಡ, ನನ್ನನ್ನು ಕೊಲ್ಬೇಡ. ಕೋರ್ಟಿಗೆ ಬಂದು ನಾ ಮಾಡಿರೋ ತಪ್ಪೆಲ್ಲ ಒಪ್ಕೊಂಡ್ಬಿಡ್ತೀವಿ. ಪ್ಲೀಸ್ ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು. ಹೆದರ್ಕೋಬೇಡ, ನಾನು ನಿನ್ನನ್ನು ಕೊಲ್ಲಲ್ಲ. ನಿನಗೆ ಕೋರ್ಟು, ಜಡ್ಜು, ಜಡ್ಜ್ಮೆಂಟ್ ಎಲ್ಲ ಈ ಕಾಕಿ ಬಟ್ಟೆ. ಈ ಕಾಕಿ ಬಟ್ಟೆ ಬೆಲೆ ಗೊತ್ತಿಲ್ಲದೆ ಎಷ್ಟೋ ತಪ್ಪು ಮಾಡಿದ್ದೀರಾ. ಆದ್ರೆ ಈಗ ಇದ್ರ ಬೆಲೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇದ್ರ ಬೆಲೆ ನಿನ್ನ ಪ್ರಾಣ. ಏನು ಹೇಳ್ತಿದೀಯ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಈ ಡ್ರೆಸ್ ಹಾಕೋ, ಪುಟಿಟಾನ್. ಹಾ, ನಾರಾಯಣ ರಾವ್ ನೀನ್ ಸಾಯೋದಕ್ಕಿನ್ನ 10 ನಿಮಿಷ ಇದೆ. ಮೋಹನ್ರಾವ್,
ಎಷ್ಟೊತ್ತಿನಲ್ಲಿ ಅವನಯ್ಯ ನನ್ನ ಪರ್ಸನಲ್ ನಂಬರ್ಗೆ ಫೋನ್ ಮಾಡೋದು? ಹಲೋ, ಯಾರು? ನಾನ್ ಕಣು ಪ್ರಸಾದ್, ನಾರಾಯಣ ರಾವ್. ಏನಾಯ್ತಯ್ಯ ನಿಂಗೆ, ಇಷ್ಟೊತ್ತಿನಲ್ಲಿ ಯಾಕೆ ಫೋನ್ ಮಾಡ್ತಿದ್ಯಾ? ಕೊಲೆ, ಕೊಲೆ. ಎಲ್ಲಿ, ಯಾರು ಮಾಡಿದ್ದು? ಮೋಹನ್ ರಾವ್ನ. ನಾನು ಶೂಟ್ ಮಾಡಿಬಿಟ್ಟೆ. ಮೋಹನ್ ರಾವ್ನ? ಆ ಗರುಡ ನನಗೆ ಫೋನ್ ಮಾಡಿ ಇನ್ ಹತ್ತು ನಿಮಿಷದಲ್ಲಿ ಬಂದು ನಾನು ಸಾಯಿಸ್ತೀನಿ ಅಂತ ಹೇಳ್ದ. ನಾನು ಕೈಲಿ ಗನ್ ಇಟ್ಕೊಂಡು ಅವನಿಗೋಸ್ಕರ ಕಾಯ್ತಾ ಇದ್ದೆ. ಆದ್ರೆ ಅವನು ಅವನ ಯುಕ್ತಿ ಉಪಯೋಗಿಸಿ ಮೋಹನ್ ರಾವ್ನ ನನ್ನ ಕೈಯಿಂದಲೇ ಸಾಯಿಸ್ಬಿಟ್ಟ. ಗಾಜಿನ ಮುಖಾಂತರ ಪೊಲೀಸ್ ಡ್ರೆಸ್ನಲ್ಲಿರೋ ನೆರಳು ನೋಡಿ ಗರುಡ ಅಂತ ತಿಳ್ಕೊಂಡು ನಾನು ಮೋಹನ್ ರಾವ್ನ ಶೂಟ್ ಮಾಡಿಬಿಟ್ಟೆ. ಯೋ ಇಡಿಯಟ್, ಆ ಗರುಡ ಎಲ್ಲೋ ಪೊಲೀಸ್ ಡ್ರೆಸ್ ಹಾಕೋತಾನೆ, ಅವನು ಪೊಲೀಸ್ ಕೆಲಸದಲ್ಲೇ ಇಲ್ಲ. ಪ್ರಸಾದ್, ನನಗೇನ್ ಮಾಡ್ಲಿ? ವಿಷಯ ಯಾರಿಗೂ ತಿಳಿಯಕೂಡ್ದು. ಬೆಳಗಾಗೋದ್ರೊಳಗೆ ಈ ಸುದ್ದಿನ ಸಮಾಧಿ ಮಾಡಿಬಿಡು. ಗರುಡ, ನಾರಾಯಣ ರಾವ್, ನಿನ್ನ ಸ್ನೇಹಿತನ ಸಮಾಧಿ ಮಾಡಿ ನಿನ್ನ ಸಮಾಧಿನ ನೀನೇ ತೋಡ್ಕೊಂಡೆ. ಗರುಡ ಪ್ಲೀಸ್, ನನ್ ಕೊಲ್ಬೇಡ. ನಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡ್ಬಿಡ್ತೀನಿ. ನಾನು ಕೆ ಕೆ ಪ್ರಸಾದ್ ಮಾಡಿರೋ ಅನ್ಯಾಯ ಅಕ್ರಮ ಎಲ್ಲದನ್ನು ಕೋರ್ಟ್ನಲ್ಲಿ ಹೇಳೋದಕ್ಕೂ ಸಿದ್ಧ. ನಿನ್ ಕಾಲಿಗೆ ಬೀಳ್ತೀನಿ ಕಣಯ್ಯ. ನನ್ ಕೊಲ್ಬೇಡ ಗರುಡ. ಗರುಡ ಹಂಗ್ ನೋಡ್ಬೇಡ. ನೋಡು, ನಾ ಹೇಳೋದ್ ಸ್ವಲ್ಪ ಕೇಳು. ನಾನು ಕೆ ಕೆ ಪ್ರಸಾದ್ ಎಲ್ಲೆಲ್ಲಿ ಏನೇನ್ ಮಾಡಿದೀವಿ ಅಂತ ಎಲ್ಲ ನಿನ್ಗೆ ಹೇಳ್ಬಿಡ್ತೀನಿ. ಕೆ ಕೆ ಪ್ರಸಾದ್ ವಿರುದ್ಧ ಕೋರ್ಟ್ನಲ್ಲಿ ಅಪ್ರೂವ್ ಆಗಕ್ಕೂ ಸಿದ್ಧ ಗರುಡ. ನಾ ಹೇಳೋದನ್ ಕೇಳಪ್ಪ. ನೋಡು ನೋಡು, ನೀ ಹೇಳ್ದಾಗೆಲ್ಲ ಕೇಳ್ತೀನಿ. ನೀ ಏನ್ ಹೇಳಿದ್ರ ಅದ್ ಮಾಡ್ತೀನಿ. ನನ್ ಕೊಲ್ಬೇಡಪ್ಪ, ನನ್ ಕೊಲ್ಬೇಡ. ಈಗ ನಾನ್ ನಿನ್ನ ಕೊಲ್ಲಲ್ಲ. ಹೇಗೆ ಮೋಹನ್ ರಾವ್ ರಂಗರಾವನ್ ಕೊನ್ನೋ, ನೀನ್ ಹೇಗೆ ಮೋಹನ್ ರಾವನ್ ಕೊಂದ್ಯೋ, ಈಗ ಕೆ ಕೆ ಪ್ರಸಾದ್ ನಿನ್ನನ್ನು ಕೊಲ್ತಾನೆ. ಕೆ ಕೆ ಪ್ರಸಾದ್ ನನ್ನನ್ನು ಕೊಲ್ತಾನ? ಯಾಕೆ? ನೀವ್ ಮೂರ್ ಜನ ಸೇರೆ ವಿನೋದನ ಕೊಲೆ ಮಾಡಿದ್ದು ಅಂತ ಕೆ ಕೆ ಪ್ರಸಾದ್ ಹೇಳು. ಹೇಳು. ಹಲೋ ಪ್ರಸಾದ್, ನಾನ್ ನಾರಾಯಣ ರಾವ್ ಮಾತಾಡ್ತಾ ಇರೋದು. ಹೇಳು. ನಿಜ ಹೇಳ್ತಾ ಇದ್ದೀನಿ. ನಾವು ಮೂರ್ ಜನ ಸೇರೆ ನಿನ್ ಮಗನ್ನ ಕೊಂದಿದ್ದು. ಎಲ್ ನಿನ್ ಮಗ ನಾವು ಮಾಡಿರೋ ಅನ್ಯಾಯ ಅಕ್ರಮಗಳನ್ನ ಹೇಳ್ಬಿಡ್ತಾನೋ ಅಂತ ಹೆದ್ರಿ ಈ ಕೆಲಸ ಮಾಡಿದ್ವಿ. ಹಾಗ ನಾವು ಮಾಡದೇ ಇದ್ದಿದ್ರೆ ನೀನ್ ನಿನ್ ಮಗನ್ ಉಳಿಸ್ಕೊಂಡು ರಾಜೀನಾಮೆ ಕೊಡ್ತಿದ್ದೆ. ಆಗ ನಾವ್ ಅನಾದಿಗಳ ತರ ಎಲ್ ಜೈಲ್ ಸೇರ್ಬೇಕಾಗತ್ತೋ ಅಂತ ಯೋಚಿಸಿ ನಿನ್ ಮಗನ್ನ ಕೊಲ್ಬೇಕಾಯ್ತು. ಈಗ ನೀನು ಎಲ್ಲಿಂದ ಮಾತಾಡ್ತಿದೀಯ? ನಮ್ಮ ಹಳೆ ಗೋಡೋನಿಂದ. ಬರ್ತೀನಿ. ಕೆ ಕೆ ಪ್ರಸಾದ್ ಇಲ್ಲಿಗೆ ಬರ್ತಾನೆ. ನಿನ್ನ ಸ್ನೇಹ ಅವನಿಗೆ ಮುಖ್ಯ ಅಂದ್ರೆ ಅವನ್ ನಿನಗೇನು ಮಾಡಲ್ಲ. ಅವನ ವಂಶದ ಕೊಡಿ ವಿನೋದೇ ಅವನಿಗೆ ಮುಖ್ಯ ಅಂದ್ರೆ ಅವನ್ ನಿನ್ನ ಪಾಲಿಗೆ ಯಮನಾಗ್ತಾನೆ. ಯಾವುದಕ್ಕೂ ನಿನ್ನ ಸಮಾಧಿನ ಸಿದ್ಧ ಮಾಡ್ಕೋ. ಗರುಡ, ಈ ಚಿತ್ರಹಿಂಸೆ ನನ್ನ ತಡೆಯಕ್ಕಾಲ. ಪ್ಲೀಸ್ ಪ್ಲೀಸ್ ಗರುಡ, ನೀನು ನನ್ನ ಸುಟ್ಬಿಡು. ಇಲ್ಲ, ಇರಿವಾಲ ನನ್ನ ಕೊಟ್ಬಿಡು, ನನ್ನ ನಾನೇ ಸುಟ್ಕೊಂಡ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಗರುಡ. ಹೋಗ್ಬೇಡ ಗರ್ಡ, ಪ್ಲೀಸ್ ಗರ್ಡ, ಪ್ಲೀಸ್ ನನ್ ಮಾತು ಕೇಳು ಗರ್ಡ. ಪ್ರಸಾದ್, ಫೋನ್ನಲ್ಲಿ ಹೇಳಿದ್ದೆಲ್ಲ ನಿಜನಾ? ಹೌದು, ಎಲ್ಲ ನಿಜ. ಹೇಗಾದ್ರೂ ಮಾಡಿ ನನ್ನ ಮಗನ್ನ ಬಿಡುಗಡೆ ಮಾಡಬೇಕು ಅಂತಿದ್ದೆ, ಆದ್ರೆ ನೀವುಗಳು ಆತರ ಪಟ್ಟು ಅವನ್ನ ಸಾಯಿಸ್ಬಿಟ್ರಿ. ಪರವಾಗಿಲ್ಲ, ನನಗೂ ಗರುಡಂಗೂ ನಡೆದಿರೋ ಈ ಯುದ್ಧದಲ್ಲಿ ಯಾರಾದರೂ ಒಬ್ಬರು ಬಲಿ ಆಗಲೇಬೇಕಿತ್ತು. ಅದು ನನ್ನ ಮಗ ಆಗಿಬಿಟ್ಟ. ನೀವು ಮಾಡಿರೋದು ತಪ್ಪಲ್ಲ. ನಾವು ಮಾಡಿದ ತಪ್ಪು ಅಂತ ಗೊತ್ತಿದ್ದು ನನ್ನ ಕ್ಷಮಿಸ್ತಾ ಇದೀಯಾ? ನೀನು ಕ್ಷಮಿಸ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಪ್ರಸಾದ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ರಸಾದ್ ಪ್ರಸಾದ್, ಈ ಗಂಟುಗಳನ್ನ ಬಿಚ್ತೀಯಾ? ನೀನ್ ನಂಗೆ ಮಾಡ್ತಾ ಇರೋ ಉಪಕಾರನ ನಾನು ಯಾವ ಜನ್ಮದಲ್ಲೂ ಮರೆಯೋ. ಪ್ರಸಾದ್, ನೀವು ಮಾಡಿರೋದು ಕರೆಕ್ಟ್ ಅಂತ ಹೇಳಿದ್ನಿ ವಿನಃ ಕ್ಷಮಿಸಿದೀನಿ ಅಂತ ಹೇಳಿಲ್ಲ. ವಿನೋದ್ ನನ್ನ ರಕ್ತ. ಮಗನ ಕೈಯಲ್ಲಿ ಬೆಂಕಿ ಇಡಿಸ್ಕೋಬೇಕಾದ ನಾನೇ ಅವನ ಜೊತೆಗೆ ಬೆಂಕಿ ಇಡುವ ಹಾಗೆ ಮಾಡಿಬಿಟ್ರಿ. ಯಾವ ಹಿತಶತ್ರುಗಳು ಮಾಡಲಾರದ ಕೆಲಸನ ನೀನು ಮಾಡಿದೀಯಾ? ನೀನು ಸಾಯಲೇಬೇಕು. ಬೇಡ ಪ್ರಸಾದ್, ಪ್ಲೀಸ್.
ಕೆಕೆ ಪ್ರಸಾದ್, ನಿನ್ನ ಸ್ನೇಹಿತನ ನಿನ್ನ ಕೈಯಿಂದನೇ ಹ್ಯಾಕ್ ಸಾಯಿಸ್ತೇನೆ ನೋಡಿದ್ಯಾ? ಅದು ಈ ಗರುಡನ ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ. ಇನ್ನು ನಿನ್ನ ಸಾವು, ಹಾಗಿದ್ರು ಕಲಾರಂಗದ ಆಡಿಟೋರಿಯಂ ಬರ್ತೀಯಲ್ಲ ಸರ್? ಈಗಾಗಲೇ ಮೋಹನ್ ರಾವ್ ರಂಗ್ ರಾವ್ ನಾರಾಯಣ ರಾವ್ನ ಕೊಂದಿದ್ದಾನೆ, ನನ್ನನ್ನು ಕೊಲ್ತಾನೆ. ಅವನ ಬೆದರಿಕೆ ಫೋನ್ ಬಂದಾಗಲಿಂದ ನನ್ನ ಜೀವ ಹೋಗಿ ಹೋಗಿ ಬರ್ತಾ ಇದೆ. ಗರುಡನೇ ಆ ಮೂರು ಜನನ್ನು ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ನಮ್ಮ ಇಲಾಖೆಯಲ್ಲಿ ಯಾವ ಸಾಕ್ಷಿ ಆಧಾರಗಳು ಇಲ್ಲ. ಇಷ್ಟಕ್ಕೂ ಮೋಹನ್ ರಾವ್ ಬಾಡಿನೇ ಸಿಕ್ಕಿಲ್ಲ. ಮಿಸ್ಟರ್ ಪ್ರಸಾದ್, ಪೊಲೀಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಪ್ರಕಾರ ಆ ಮೂರು ಜನ ಕ್ರಿಮಿನಲ್ಸ್, ಅವ್ರಿಗೂ ನಿಮಗೂ ಏನು ಸಂಬಂಧ? ಇಷ್ಟಕ್ಕೂ ಗರುಡ ನಿಮ್ಮನ್ನ ಯಾಕೆ ಅಟ್ಯಾಕ್ ಮಾಡಬೇಕು? ಇಷ್ಟೊಂದು ಎದುರಿಕೆ ಆಗೋದಾದ್ರೆ ನೀವು ಕಲಾರಂಗದ ಆಡಿಟೋರಿಯಂ ಬರಲೇಬೇಡಿ, ಮನೆಯಲ್ಲೇ ಇದ್ಬಿಡಿ. ಹಾಂ, ಓಕೆ ಸರ್. ಆದರೆ ನೀವು ಗರುಡನ ವಿಚಾರ ಹೇಳ್ತಿರೋದು ನೋಡಿದ್ರೆ ಅವನು ತುಂಬ ಡೇಂಜರಸ್ ಅಂತ ಕಾಣಿಸುತ್ತೆ. ಅದೂ ಅಲ್ಲದೆ ನೀವು ಮನೇಲೇ ಇರಿ ಅಂತ ಫೋನ್ ಮಾಡಿರೋದು ನೋಡಿದ್ರೆ ನಿಮ್ಮನ್ನು ಒಂಟಿಯಾಗಿ ಮನೇಲೇ ಇರಿಸಿ ಸುಲಭವಾಗಿ ಸಾಯಿಸ್ಬಿಟ್ರೆ. ಹಾಂ, ಅದೂ ಸಾಧ್ಯ ಇದೆ ಸರ್. ಸರ್, ನಾನು ನಿಮ್ಮ ಜೊತೆ ಆಡಿಟೋರಿಯಂ ಬಂದ್ಬಿಡ್ತೀನಿ, ಸಾಕಷ್ಟು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬಿಡೋಣ. ಮಿಸ್ಟರ್ ಪ್ರಸಾದ್, ರಾಜಕೀಯ ವ್ಯಕ್ತಿಗಳಿಗೆ ಎಷ್ಟೇ ಪ್ರೊಟೆಕ್ಷನ್ ಕೊಟ್ಟರು ಸುಲಭವಾಗಿ ಕೊಲ್ಲಬಹುದು ಅನ್ನೋದಕ್ಕೆ ಇತಿಹಾಸವೇ ಸಾಕ್ಷಿ. ವಾಟ್ ಮಿಸ್ಟರ್ ಐಜಿ? ಪರ್ಫೆಕ್ಟ್ಲಿ ಕರೆಕ್ಟ್ ಸರ್. ನೀವು ನೇರವಾಗಿ ನ್ಯಾಯವಾಗಿ ನಡ್ಕೊಂಡಿದ್ದಿದ್ರೆ ಎದರ್ಬೇಕಾದ ಗೋಜೆ ಇರಲಿಲ್ಲ ಸರ್. ಗಾಂಧೀಜಿ ಮಹಾತ್ಮ, ಮೇಲಾಗಿ ನ್ಯಾಯವಾದಿ. ಪ್ಲೀಸ್, ಅವ್ರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ನಮ್ಗೆ ಯಾರಿಗೂ ಇಲ್ಲ. ನಿಮ್ಗೆ ಎಲ್ಲಿ ಸೇಫ್ ಅನ್ಸುತ್ತೋ ಅಲ್ಲಿರಿ, ಹೇಗೆ ಸೇಫ್ ಅನ್ಸುತ್ತೋ ಹಾಗಿರಿ. ಯು ಕ್ಯಾನ್ ಗೋ. ಮಿಸ್ಟರ್ ಐಜಿ. ಎಸ್ ಸರ್. ನಾನೊಂದು ವಿಚಾರ ನಿಮ್ಮನ್ನು ಕೇಳ್ತೀನಿ. ಕೇಳಿ ಸರ್. ನಿಸ್ಸಂಕೋಚವಾಗಿ ಉತ್ತರ ಹೇಳಿ. ಹೇಳ್ತೀನಿ ಸರ್. ಆ ಮೂರು ಜನದ ಕೋಲೇನ ಗರುಡನೇ ಮಾಡಿದಾನೆ ಅಂತ ನಿಮಗೆ ಡೌಟಾ? ನನಗೇನು ಡೌಟ್ ಇಲ್ಲ ಸರ್, ನನಗೆ ಗೊತ್ತು ಗರುಡನೇ ಮಾಡಿರೋದು. ಅಂದ್ರೆ? ಅಂದ್ರೆ ಈ ರಂಗರಾವ್, ಮೋಹನ್ ರಾವ್, ನಾರಾಯಣ ರಾವ್, ಕೆ ಕೆ ಪ್ರಸಾದ್ ಹೇಗೆ ಕಾನೂನು ಸಾಕ್ಷಿ ಆಧಾರಗಳು ಸಿಕ್ಕಾಕೊಳ್ಳದೆ ಕೊಲೆ ಮಾಡಿ ನನ್ನನ್ನು ಅಸಹಾಯಕನನ್ನಾಗಿ ಮಾಡಿದ್ರು, ನಮ್ಮ ಗರುಡನು ಅಷ್ಟೇ ಬುದ್ಧಿವಂತಿಕೆಯಿಂದ ಅಷ್ಟೇ ಯುಕ್ತಿಯಿಂದ ಯಾವ ಕಾನೂನು ಸಾಕ್ಷಿ ಆಧಾರಗಳು ಸಿಕ್ಕಾಕೊಳ್ಳದೆ ಕೊಲೆ ಮಾಡಿ ನನ್ನನ್ನು ಅಸಹಾಯಕನನ್ನಾಗಿ ಮಾಡ್ದ ಸರ್? ಆಫ್ಟರ್ ಆಲ್ ಇವರುಗಳಿಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ಟ್ರೈನ್ಡ್ ಪೊಲೀಸ್ ಆಫೀಸರ್ ನಮ್ಮ ಗರುಡನಿಗೆ ಇನ್ನೆಷ್ಟು ಬುದ್ಧಿ ಇರಬೇಡ ಸರ್? ಸರ್, ಹಿ ಈಸ್ ಟ್ರೈನ್ಡ್ ನಾಟ್ ಓನ್ಲಿ ಟು ಸೇವ್ ಲೈವ್ಸ್ ಬಟ್ ಆಲ್ಸೋ ಟು ಕಿಲ್. ಒಂದು ವಿಷಯ ಸರ್ ತಮ್ಮಲ್ಲಿ ಹೇಳಬಾರ್ದು. ಪರವಾಗಿಲ್ಲ, ಇಷ್ಟೇ ಆದ್ಮೇಲೆ ಏನಂತೆ ಹೇಳಿ. ಈ 25 ವರ್ಷಗಳ ಕಾಲ ನಾನು ಏನ್ ಸಾಧಿಸಕ್ಕಾಗ್ಲಿಲ್ವೋ ಅದನ್ನ ನಮ್ಮ ಗರುಡ ಒಂದೇ ವಾರದಲ್ಲಿ ಸಾಧಿಸ್ಬಿಟ್ನ ಸರ್, ಅದೇ ನನಗೆ ಹೆಮ್ಮೆ ಸರ್. ನಾನು ಒಂದು ವಿಚಾರ ನಿಮ್ಮ ಹತ್ರ ಹೇಳಬಾರ್ದು, ಆಫ್ ದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಗರುಡನಂತ ಪೊಲೀಸ್ ಆಫೀಸರ್ ಒಬ್ಬೊಬ್ಬ ಒಂದೊಂದು ಸ್ಟೇಟ್ ನಲ್ಲಿ ಇದ್ರೆ ನಮ್ಮ ದೇಶ ಉದ್ಧಾರವಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಡೆಫಿನೆಟ್ಲಿ ಸರ್. ಇವತ್ತು ನಾನು ಹೋಮ್ ಮಿನಿಸ್ಟರ್ಗೆ ಸೆಂಡ್ ಆಫ್ ಕೊಡಕ್ ಹೋಗ್ತಾ ಇದ್ದೀನಿ. ಅವನ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿರ್ತಾನೆ. ನೀವು ಹುಷಾರಾಗಿರ್ಬೇಕು. ನೀವೇನಾದ್ರೂ ಅವನ ಕೆಲ್ಸ ಸಿಕ್ಕಾಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಿ ಕೇರ್ಫುಲ್. ಏಯ್ ನಿಂತ್ಕೋ, ಎಲ್ಲ ಹೋಗ್ತಿದ್ಯಾ? ಅರ್ಜೆಂಟ್ ಆಗಿ ಹೋಮ್ ಮಿನಿಸ್ಟರ್ ನೋಡ್ಬೇಕು. ಹ್ಮ್, ಸರಿ ಹೋಗು. ಸರ್, ರಾಧಾಶಿವ ಎಲ್ಲಿದ್ದಾರಂತ ಕಂಡಿಡಿದ್ಬಿಟ್ಟೆ. ನಾನು ಏನ್ ಹೇಳಿದ್ನೋ ಅದನ್ನ ಮಾಡು. ಓಕೆ ಸರ್. ನಿನ್ನ ಫ್ರೆಂಡ್ ಗರುಡ ತುಂಬ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದಾನೆ. ನಾನು ಅವನ ಯಾವ ಸ್ಥಿತಿ ತರ್ತೀನಿ ನೋಡು. ಅವನಿಲ್ಲಿ ಬಂದೇ ಬರ್ತಾನೆ ನಿಮಗೋಸ್ಕರ, ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ. ಅವನಿಲ್ಲಿ ಬಂದಾಗ ನಿಮ್ಮೆಲ್ಲರನ್ನು ಒಟ್ಟಿಗೆ ಮುಗಿಸಿಬಿಡ್ತೀನಿ. ಆ
ನಾನು ಇವ್ರಿಗೆ ಹೇಳ್ತಾ ಇದ್ದೆ ನೀನಿಲ್ಲಿ ಬಂದೇ ಬರ್ತೀಯ ಅಂತ. ಅವನು ಹೇಳ್ಕೊಟ್ರು. ಗರುಡನ ಹಿಡಿಯೋಕೆ ಎರಡು ದಾರಿ. ಒಂದು ಅವನ ಹಿಂದೆ ಹೋಗೋದು, ಅದು ಹುಚ್ಚುತನ. ಎರಡನೇದು ಅವನಿಗೆ ಬೇಕಾದ್ದನ್ನು ಬೀಸಾಕಿ ಬಲೆ ಬೀಸೋದು. ನಾನು ಮಾಡಿರೋದು ಅದನ್ನೇ ಗರುಡ. ಇದುವರೆಗೂ ನೀನು ಮಾಡಿದ ಹೋರಾಟಕ್ಕೆ, ನಿನ್ನ ಇಲಾಖೆಗೆ ಮಾಡಿದ ಸೇವೆಗೆ ತಕ್ಕ ಬಹುಮಾನ ಕೊಡ್ತೀನಿ. ನೀವಿಬ್ಬರು ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ಸ್. ಇದು ಟೈಮ್ ಬಾಂಬ್ ಅಂತ ನಿಮಗೂ ಗೊತ್ತು. ಆದರೆ ಇದು ಯಾವಾಗ ಎಕ್ಸ್ಪ್ಲೋರ್ಡ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಈ ಕ್ಷಣದಿಂದ 10 ನಿಮಿಷ ಇನ್ನು ಮುಂದೆ ನನಗೂ ನಿನಗೂ ಯಾವ ವೈರತ್ವನೂ ಇಲ್ಲ. ನೆಮ್ಮದಿರೋ ಜಾಗ ಸೇರ್ತಾ ಇದ್ದೀರಿ. ಅದಕ್ಕೂ ಮುಂಚೆ ನನ್ನ ಹೊಟ್ಟೆ ಉರಿಸಿದ್ರಲ್ಲ, ಅದಕ್ಕೆ ತಕ್ಕ ಪ್ರತಿಫಲ. ಅಹಿಂಸಾ ಪರಮೋ ಧರ್ಮ ಅನ್ನೋ ಗಾಂಧಿ ತತ್ವನೇ ನಾನು ನನ್ನ ಜೀವನದಲ್ಲಿ ಇದುವರೆಗೂ ಆಚರಿಸ್ತಾ ಇರೋದು. ನಾನು ಸತ್ರು ಪರವಾಗಿಲ್ಲ, ಆದರೆ ನಾನು ಸಾಯಕ್ ಮುಂಚೆ ಕೆ ಕೆ ಪ್ರಸಾದ್ ಬಲಿಯಾಗಬೇಕು. ಫಿನಿಶ್ ದಟ್ ಬ್ಯಾಸ್ಟರ್ಡ್. ಗರುಡ ಬೇಟೆಗೆ ಹೋದ್ರೆ ಬೇಟೆ ಮಾಡದೆ ವಾಪಸ್ ಬರೋದಿಲ್ಲ. ನೀನು ಕೂಡ ಬೇಟೆ ಮಾಡದೆ ವಾಪಸ್ ಬರಬಾರ್ದು ಗರುಡ. ಕಿಲ್ಕೆಗೆ ಪ್ರಸಾದ್, ಫಿನಿಶ್ ದಟ್ ಬ್ಯಾಸ್ಟರ್ಡ್. ನಾನು ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಯುವಶಕ್ತಿ ಏನು ಅಂತ ಅವರಿಗೆ ಗೊತ್ತಿಲ್ಲ. ಇನ್ ಅವರ್ ಇಯರ್ ಆಫ್ ಪೀಸ್, ಶಾಂತಿ, ಧರ್ಮ, ಅಹಿಂಸೆ, ಗಾಂಧೀಜಿಯವರು ಹೇಳಿರುವ ಈ ತತ್ವಗಳನ್ನು ನೀವು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜಗತ್ತಿಗೆ ಇದುವರೆಗೂ ಇವನು ಹೇಳಿದ್ದನ್ನೆಲ್ಲ ನೀವು ಕೇಳಿದ್ರಿ. ಇವನು ಮಾಡಿರೋ ಕೆಲಸಗಳನ್ನ ಈ ಕೇಳಿ ಹೇಳೋ ಹೇಳೋ. ಇದುವರೆಗೂ ನನ್ನ ಬಗ್ಗೆ ನಾನು ಹೇಳ್ಕೊಂಡಿರೋದೆಲ್ಲ ಸುಳ್ಳು. ಈಗ ಹೇಳ್ತಿರೋ ಸತ್ಯ. ನನಗೂ ಗರುಡನಿಗೂ ದ್ವೇಷ ಇತ್ತು. ಯಾಕೆಂದ್ರೆ ನಾನೊಬ್ಬ ರಾಜಕಾರಣಿ, ಇವನೊಬ್ಬ ಪೊಲೀಸ್ ಅಧಿಕಾರಿ. ಸಮಾಜದಲ್ಲಿ ಗಣ್ಯ ನೆನೆಸ್ಕೋಬೇಕಾದ್ರೆ ತುಂಬ ಹಣ ಖರ್ಚು ಮಾಡಬೇಕು. ಅದಕ್ಕಾಗಿ ನಾನು ಮಾಡಬಾರ್ದ ಕೆಲಸಗಳನ್ನು ಮಾಡಿದೆ. ಇಂಟರ್ನ್ಯಾಷನಲ್ ಸ್ಮಗ್ಲರ್ ಜೊತೆ ವ್ಯವಹಾರ ಮಾಡಿದೆ. ಉಗ್ರಗಾಮಿಗಳಿಗೆ ಮದ್ದುಗುಂಡು ಸಪ್ಲೈ ಮಾಡಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದೆ. ನೈಟ್ ಕ್ಲಬ್, ವ್ಯಭಿಚಾರಿ ಗ್ರಹಗಳನ್ನ ಬೇರೆಯವರ ಹೆಸರಿನ ನಡೆಸಿದೆ. ಗೂಂಡಾಗಳನ್ನು ಬಿಟ್ಟು ಮಾಮೂಲಿ ವಸೂಲಿ ಮಾಡಿದೆ. ಇದೆಲ್ಲ ಯಾತಕ್ಕೋಸ್ಕರ? ಚುನಾವಣೆಗಾಗಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಾಗಿ. ಆದರೆ ಇದೆಲ್ಲದಕ್ಕೂ ಅಡ್ಡಿ ಬಂದ ಗರುಡನ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ ನನ್ನ ಮಗನ ಬಿಟ್ಟು ಗರುಡನ ತಂಗಿಯನ್ನು ಕೊಲೆ ಮಾಡಿಸಿದೆ. Yeah.
ಗರುಡ ಪ್ಲೀಸ್ ಹೆಲ್ಪ್ ಮೀ ಗರುಡ ಪ್ಲೀಸ್. ಕೆ ಕೆ ಪ್ರಸಾದ್, ಡೇವಿಡ್ ಶಂಕರಪ್ಪ ನನ್ನ ತಂಗಿ ಶಾಂತಿ ಕೂಗಿದ ಕೂಗು ನಿನ್ನ ಕಿವಿ ಕೇಳಿಸ್ತಿಲ್ಲ ಅಲ್ಲ? ಇಲ್ಲ, ನೀನ್ ಸಾಯಲೇಬೇಕು. ಗರುಡ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಗರುಡ ಪ್ಲೀಸ್. ಅಲ್ಲೋ ಗರುಡ, ಗರುಡ ಹೋ ಹೆಲ್ಪ್ ಮೀ ಗರುಡ ಡನ್ ಮೈ ಬಾಯ್. ಅಪರಾಧಿಗೆ ಪನಿಷ್ಮೆಂಟ್ ಆಯ್ತು, ಸತ್ಯಕ್ಕೆ ಗೆಲುವು ಸಿಕ್ತು. ಅದಕ್ಕೆ ಕಾರಣ ನೀನೇ. ಆದರೆ ರಾಜಕೀಯದಲ್ಲಿ ಎಲ್ಲರೂ ಕೆಟ್ಟವರಲ್ಲ. ಕೆಟ್ಟವ್ರನ್ನ ಕಂಡುಹಿಡಿಯುವುದಕ್ಕೆ ನಿನ್ನಂತ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯ ಅಗತ್ಯ ಇದೆ. ಪೊಲಿಟಿಕಲ್ ಕ್ರಿಮಿನಲ್ಸ್ನ ಕಾನೂನುಬದ್ಧವಾಗಿ ಕಂಡುಹಿಡಿಯುವುದಕ್ಕೆ ಒಂದು ಸ್ಪೆಷಲ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯಸ್ಥ ನೀನೇ, ಅದರ ಲಾಂಛನ ಗರುಡ. ಥ್ಯಾಂಕ್ ಯು ಸರ್. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್, ಐ ಆಮ್ ಪ್ರೌಡ್ ಆಫ್ ಯು. ನೀ ಸಾಧಿಸಿರೋ ಬಗ್ಗೆ ನನಗಾಗ್ತಿರೋ ಸಂತೋಷಕ್ಕೆ ಪಾರವೇ ಇಲ್ಲ. ಈ ಸಂತೋಷದಲ್ಲಿ ನಿನಗೊಂದು ಬಹುಮಾನ ಕೊಡ್ತಾ ಇದ್ದೀನಿ.